ಕುಲಶಾಸ್ತ್ರ ಅಧ್ಯಯನದ ಅಗತ್ಯತೆ ಅದರ ಮಹತ್ವ ಕೊಡವರ ಉಳಿವು ಅಳೆಗಾಗಿ ಅದರ ಮಹತ್ವ ಏನಿದೆ ಅಂತ ಹೇಳೋಣ ಸವಿಸ್ತಾರವಾಗಿ ಮತ್ತೆ ಅದರ ಅಡೆತಡೆಗಳು ಅದರ ಉದ್ದೇಶಗಳು ದುರುದ್ದೇಶಗಳನ್ನು ಸಹ ನಮ್ಮ ವೀಕ್ಷಕರ ಮುಂದೆ ನಾಚಪೌರಿಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಸುದೀಗ 30 ವರ್ಷಗಳ ಹೋರಾಟದ ತರುವಾಯ ನೇರವಾಗಿ ಅವರು ಸಂವಿಧಾನದ ಆಶಯದಡಿ ಕೊಡವರಿಗೆ ಏನಾಗಬೇಕಾಗಿದೆ ಆ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಆ ಒಂದು ಮಹತ್ವದ ಹೆಜ್ಜೆಗೆ ಕಳೆದ ಕೆಲವು ವರ್ಷಗಳಿಂದ ಅವರು ಮುನ್ನಡೆಯುತ್ತಿದ್ದಾರೆ ಒಬ್ಬ ನಾಯಕನಿಗೆ ಒಬ್ಬ ನೇತೃತ್ವ ವಹಿಸಿದವನಿಗೆ ಸ್ಪಷ್ಟವಾದ ಗುರಿ ಇದ್ದರೆ ಅಷ್ಟೇ ಗುರಿ ಮುಟ್ಟೋದಕ್ಕೆ ಸಾಧ್ಯ ತಕ್ಷಣ ಯಾವುದೋ ಒಂದು ಅಲ್ಪ ಸ್ವಲ್ಪ ಆಸೆಗಳನ್ನು ಈಡೇರಿಸಿಕೊಂಡಿದ್ರೆ ಪ್ರಯೋಜನ ಆಗಲ್ಲ ಕೊಡವನಿಗೆ ಒಬ್ಬನಿಗೆ ಗ್ರಾಮ ಪಂಚಾಯತ್ ಚುನಾವಣೆ ಕೊಟ್ಟರೆ ಕೊಡವರ ಹಿತಾಸಕ್ತಿ ಉಳಿಯೋದಿಲ್ಲ ಒಂದು ಮನೆಗೆ ರಸ್ತೆ ಮಾಡಿದ್ರೆ ಕೊಡವರ ಭವಿಷ್ಯ ಉಳಿಯೋದಿಲ್ಲ ಕೊಡವರ ಬಹುತೇಕ ಸಮುದಾಯದಲ್ಲಿ ಏನಂದ್ರೆ ಸಣ್ಣ ಪುಟ್ಟ ಬೇಡಿಕೆಗಳಿಗೆ ಅಷ್ಟೇ ಸೀಮಿತವಾಗಿದೆ ದೂರದೃಷ್ಟಿಯ ನಾಯಕತ್ವ ಇಲ್ಲದ ಕಾರಣಕ್ಕಾಗಿ ಎಲ್ಲರೂ ಕೊಡವರು ನಾಯಕರ ಹಿಂದೆನೇ ಹೋಗಿದ್ದಾರೆ ವಿನಃ ನಾಯಕರಾಗುವಂಥ ಅವಕಾಶಗಳನ್ನು ಯಾವ ಕಾಲಘಟ್ಟದಲ್ಲೂ ಬಳಸ್ಕೊಳ್ಳಿಲ್ಲ ಇವಾಗೂ ಸಹ ತಮ್ಮ ಮೇಲೆ ಆದೇಶವನ್ನು ಯಾರು ಪಾಲನೆ ಮಾಡ್ತಾರೆ ಅದನ್ನು ಚಾಚು ಚಪ್ಪದೆ ಕೊಡವರು ಪಾಲನೆ ಮಾಡ್ತಿದ್ದಾರೆ ಅದಕ್ಕೆ ನಿಯತ್ತಿಗೆ ಕೊಡವರ ಹೆಸರು ಅದು ಸ್ವಾಭಿಮಾನಕ್ಕೆ ಕೊಡವರ ಹೆಸರು ಆದರೆ ತಾವೇ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದ ಮುನ್ನಡೆಸುವಂತಹ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಿರೋದು ಕೊಡವರ ಭವಿಷ್ಯಕ್ಕೂ ಸಹ ಅದು ಸಂಚಕಾರ ಆಗಿರುವಂಥದ್ದು ಇವತ್ತು ಅನುಸೂಚಿತ ಪಂಗಡದ ವ್ಯಾಪ್ತಿಗೆ ಕೊಡವರನ್ನು ಸೇರಿಸಬೇಕು ಅಂತ ಹೇಳುವಂಥ ಒಂದು ಗಟ್ಟಿ ಧ್ವನಿಯನ್ನು ನಾಚಪ್ಪ ಮತ್ತು ಅವರ ಸಂಘಟನೆ ಇವತ್ತು ಜನತೆ ಮುಂದೆ ಪ್ರಬಲವಾಗಿ ಇಡ್ತಾ ಇದ್ದಾರೆ ಆಡಳಿತ ವ್ಯವಸ್ಥೆ ಮುಂದೆಯೂ ಸಹ ಇಡ್ತಾ ಇದ್ದಾರೆ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಈಗಾಗಲೇ 92 ಜಾತಿಯವರು ಅನುಸೂಚಿತ ಪಂಗಡ ಬುಡಕಟ್ಟು ಸ್ಥಾನಮಾನವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ದೇಶಾದ್ಯಂತ ಹಲವಾರು ಸಮುದಾಯಗಳು ನಮ್ಮನ್ನು ಸಹ ಆ ವ್ಯಾಪ್ತಿಗೆ ಸೇರಿಸಬೇಕು ಅಂತ ಹೇಳೋದನ್ನು ಹೇಳಿದ್ದಾರೆ ಈಗಾಗಲೇ 6 ದಶಕಗಳಿಂದ ಆ ವ್ಯಾಪ್ತಿಯಲ್ಲಿ ಇರುವಂಥ ಸಮುದಾಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಂಡಿದ್ದಾರೆ ಸಾಕಷ್ಟು ವ್ಯಕ್ತಿಗತವಾಗಿ ಉಲ್ಲೇಖನ ಮಾಡೋಕ್ಕೆ ಹೋಗದಿದ್ರೂ ಸಹ ಎಸ್ಟಿ ಮೀಸಲಾತಿಯ ಅಡಿಯಲ್ಲಿ ಸಾಕಷ್ಟು ಸವಲತ್ತುಗಳನ್ನು ಪಡ್ಕೊಂಡು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದುವರೆದವರು ಸಹ ಮತ್ತೆ ಆ ಮೀಸಲಾತಿಯ ಸವಲತ್ತುವನ್ನು ಪಡಿತಾ ಹೋಗ್ತಾರೆ ಇದು ದೇಶಕ್ಕೆ ಹಿತಾಸಕ್ತಿಗೆ ಅದು ಪೂರಕವಾದ ಅಲ್ಲ ಸಾಕಷ್ಟು ಸಮುದಾಯಗಳು ತಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು ಅಂತ ಹೇಳ್ತಾರೆ ಆ ಮೂಲಕ ದೇಶದಲ್ಲಿ ಮೀಸಲಾತಿಯ ಸವಲತ್ತನ್ನು ಎಲ್ಲ ಪಡೆದು ಮುನ್ನಡೆ ಬರಬೇಕು ಮುಂದಕ್ಕೆ ಬರಬೇಕು ಅಂತ ಹೇಳುವ ಆಶಯವನ್ನು ವ್ಯಕ್ತಪಡಿಸಿದೆ ಇದನ್ನು ಯಾರಿಗೂ ತಿರಸ್ಕಾರ ಮಾಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮೀಸಲಾತಿಯನ್ನು ಪುನರ್ ಪರಿಶೀಲನೆಗೆ ಒಳಪಡುವಂಥ ಸಕಾಲ ಇದಾಗಿದೆ ಯಾರಿಗೋ ಕೊಟ್ಟಿದ್ದೀವಿ ಅಷ್ಟಕ್ಕೆ ಸೀಮಿತ ಅದು ಅಷ್ಟೇ ಸೀಮಿತವಾಗಿ ಯೋಚನೆ ಮಾಡಿದರೆ ಅದಕ್ಕೆ ಉದ್ದೇಶಕ್ಕೆ ಮೂಲ ಉದ್ದೇಶಕ್ಕೆ ಅದು ವ್ಯತಿರಿಕ್ತವಾಗಿ ಆಗುತ್ತೆ 50 ವರ್ಷ ಸಂವಿಧಾನವನ್ನು ರಚನೆ ಮಾಡುವಾಗಲೇ ಹೇಳಿದರೆ 50 ವರ್ಷದ ಬಳಿಕ ಮೀಸಲಾತಿಯನ್ನು ಪುನರ್ ಪರಿಶೀಲನೆಗೆ ಒಳಪಡಬೇಕು ಅಂತ ಹೇಳುವ ಒಂದು ಆಶಯನ್ನು ಹೇಳಿದರೆ ಮತ್ತೆ 50 ವರ್ಷದ ಹಿಂದೆ ಯಾರಿದ್ದಾರೆ ಅವರೇ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಶೇಕಡ 0.5 ಆದರೂ ಕೊಡವರಿಗೆ ಮೀಸಲಾತಿಯನ್ನು ಕೊಡಬೇಕು ಜನಸಂಖ್ಯೆ ಆಧಾರದಲ್ಲಿ ನೀವು 0.5 ಕೊಡಬೇಕಾದ್ರೆ ಅಷ್ಟೇ ಸಾಕು ಆದರೂ ಯಾರು ಶೋಷಿತ ಇದ್ದಾರೆ ಮೀಸಲಾತಿಯ ಉದ್ದೇಶವೇ ಯಾರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅವರನ್ನ ಮೀಸಲಾತಿಯ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಆಶಯವನ್ನು ಹೊಂದಿರುವಂಥದ್ದು ಕೇವಲ ಕೆಲವೇ ಕೆಲವು ಶೇಕಡವಾರು ಮುನ್ನಡೆದಿರುವಂಥ ಕೊಡವರನ್ನು ಇಟ್ಟುಕೊಂಡು ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಮುಂದೆ ಬಂದಿರುವಂಥ ಕೊಡವರನ್ನು ಉದಾಹರಣೆಯನ್ನು ಇಟ್ಟುಕೊಂಡು ಇಡೀ ಸಮುದಾಯವನ್ನು ಸವಲತ್ತುಗಳಿಂದ ವಂಚಿತ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಪರಿಶಿಷ್ಟ ಅನುಸೂಚಿತ ಜಾತಿ ಪಂಗಡವಾದ ಮೀಸಲಾತಿಯನ್ನು ಯಾಕೆ ಬೇಕು ಅದು ಕಾಮನ್ ಪೀಪಲ್ ಸಮಾಜವಾಗಿ ಕೊಡವರು ಸಹ ಇದನ್ನು ಕೇಳ್ತಾ ಇದ್ದಾರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ನಮ್ಮ ಸ್ಟೇಟಸ್ ಕಮ್ಮಿ ಆಗುತ್ತೆ ಫಾಲ್ಸ್ ಪ್ರೆಸ್ಟೇಜ್ ಒಣ ಪ್ರತಿಷ್ಠೆಗಾಗಿ ಈ ಮೀಸಲಾತಿಯಿಂದ ನಮ್ಮನ್ನು ಕಡೆಗಣಿಸ್ತಾರೆ ನಮ್ಮ ಸ್ಥಾನಮಾನಗಳು ಕಡಿಮೆಯಾಗುತ್ತೆ ಅಂತ ಹೇಳೋದು ಊಟಕ್ಕೆ ಗತಿಲ್ಲದೆ ಹೋದರೂ ಈ ಫಾಲ್ಸ್ ಪ್ರೆಸ್ಟೇಜನ್ನು ಇಟ್ಟುಕೊಂಡು ಇನ್ನೂ ಸಹ ತಾವು ಅಧೋಗತಿಗೆ ಹೋಗಬೇಕು ಅಂತ ಹೇಳುವಂಥದ್ದು ಆಗೋದಿಲ್ಲ ಸಾಕಷ್ಟು ಅಗರ್ಭ ಶ್ರೀಮಂತರಿಗೆ ಈ ಮೀಸಲಾತಿಯಿಂದ ಏನೂ ಆಗಬೇಕಾಗಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅವರಿಗೆ ಏನೂ ಆಗಬೇಕಾಗಿಲ್ಲ ಆದರೆ ಆರ್ಥಿಕವಾಗಿ ತುಂಬ ದುರ್ಬಲವಾಗಿರುವಂಥ ಬಡವರ್ಗದಲ್ಲಿರುವಂಥವರು ಮಧ್ಯಮ ವರ್ಗದಲ್ಲಿರುವವರಿಗೆ ಈ ಮೀಸಲಾತಿಯ ಅಗತ್ಯತೆ ಮತ್ತು ಅನಿವಾರ್ಯತೆ ಎರಡೂ ಸಹ ಇದೆ ಈ ಮನವರಿಕೆಯಾದಾಗ ಈ ಇದರ ಸಾಮಾನ್ಯವಾಗಿ ಕೊಡವರು ಕೇಳ್ತಾರೆ ಈ ಮೀಸಲಾತಿಯಿಂದ ನಮಗೇನಾಗುತ್ತೆ ನಾವು ಕಡಿಮೆ ಥರ ಕಾಣ್ತಾರೆ ನಮ್ಮನ್ನು ಕಡಿಮೆ ಥರ ಕಾಣ್ತಾರೆ ಅಂತ ಹೇಳುವುದನ್ನು ಹೇಳಿದರೆ ಮನುಷ್ಯರನ್ನು ಮನುಷ್ಯರಾಗಿ ನೋಡಿದರೆ ಯಾರು ಯಾರನ್ನೂ ಕಡಿಮೆ ಆಗೋದಿಲ್ಲ ಆದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯುವುದಕ್ಕೆ ಇದರ ಅಗತ್ಯತೆ ಮತ್ತು ಅನಿವಾರ್ಯತೆ ಎರಡೂ ಇದೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕೊಡವರು ಮುಂದೆ ಬಂದಿದ್ದರೆ ಅದೆಲ್ಲರೂ ವೈಯಕ್ತಿಕವಾಗಿ ಸಾಮರ್ಥ್ಯದಿಂದ ಆಗಿದೆ ಆದರೆ ಅವರ ವೈಯಕ್ತಿಕ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆ ಪೂರಕವಾಗಿ ಮೀಸಲಾತಿಯ ಸವಲತ್ತನ್ನು ಸಿಕ್ಕಿದರೆ ಕೇಂದ್ರ ಸರ್ಕಾರ ಮಟ್ಟದಿಂದ ರಾಜ್ಯ ಸರ್ಕಾರ ಮಟ್ಟದಿಂದ ಹುದ್ದೆಗಳಲ್ಲಿರ್ಬೋದು ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಡವರು ಪಡೆಯುವಂಥ ಅಗತ್ಯತೆ ಇದೆ ಆ ಮೂಲಕ ಒಂದು ಸಂಸ್ಕೃತಿ ಒಂದು ಆಚಾರ ವಿಚಾರ ಭವಿಷ್ಯದಲ್ಲಿ ಉಳಿಯುವಂಥ ಅವಕಾಶಗಳಾಗುತ್ತೆ ಎಸ್ಟಿ ಟ್ಯಾಗಿನ ಮಹತ್ವ ಏನಿದೆ ಅಂತ ಹೇಳೋದನ್ನು ಸರ್ಕಾರಗಳಿಗೆ ಗೊತ್ತಿದೆ ಯಾಕೆ ಕೊಡಬೇಕು ಅಂತ ಹೇಳೋದು ಸರ್ಕಾರಕ್ಕೆ ಗೊತ್ತಿದೆ ಆದರೆ ಕೊಡವ ಸಮುದಾಯದಲ್ಲಿ ಇರುವವರಿಗೇನೆ ಇದು ಜನಸಾಮಾನ್ಯಗೆ ನನಗೇನು ಲಾಭ ಅಂತ ಹೇಳುವುದನ್ನು ಅದರ ಅಗತ್ಯತೆ ಅವರಿಗೆ ಮನವರಿಕೆ
ಆಯ್ಕೆ ಮಾಡುವಂತಹ ಅಗತ್ಯತೆ ಅನಿವಾರ್ಯತೆ ಇದೆ. ಒಂದು ಹಂತಕ್ಕೆ ಅದು ಸಿಗುತ್ತೆ ಅಂತ ಹೇಳುವಾಗ ಸಮುದಾಯದವರನ್ನೇ, ಈಗ ಒಂದು ಮರವನ್ನು ಬೀಳಿಸಬೇಕಾದ್ರೆ ಅದರ ಕೊಡಲಿಕಾವನ್ನು ಮರದನೇ ಮಾಡಿಕೊಂಡು ಬೀಳಿಸ್ತಾರೆ. ಅದೇ ರೀತಿ ನಮಗೆ ಬೇಡ ಅಂತ ಹೇಳುವಂಥ ಮನಸ್ಥಿತಿ ನಮ್ಮ ಸಮುದಾಯದ ಒಳಗೇ ಬರುವಂತಹ ಒಂದು ಆತಂಕಕಾರಿ ವಿದ್ಯಮಾನಗಳಿದೆ. ಒಂದು ಹಂತದ ಹೊರಗೆ ಏನೂ ಆಗೋದಿಲ್ಲ. ಒಂದು ಅಧ್ಯಯನ ಮಾಡ್ತಾರೆ, ಮೀಸಲಾತಿ ಕೊಡ್ತಾರೆ ಅಂತ ಒಂದು ಹಂತಕ್ಕೆ ಬಂದಾಗ ಇದಕ್ಕೆ ಅಪಸ್ವರಗಳು ಹೆಚ್ಚಾಗುತ್ತೆ. ಅದಕ್ಕಾಗಿ ಈ ಎಸ್ ಟಿ ಟ್ಯಾಗಿನ ಮಹತ್ವ ಏನಿದೆ, ಏನಕ್ಕಾಗಿ ಕೊಡವ ಸಮುದಾಯಕ್ಕೆ ಈ ಎಸ್ ಟಿ ಟ್ಯಾಗಿನ ಅರ್ಥ ಬೇಕಾಗಿದೆ ಅಂತ ಹೇಳೋದನ್ನು, ಕೊಡವರಲ್ಲಿರುವಂಥ ಸಾಮಾನ್ಯ ಕೊಡವನಿಗೂ ಇದು ಅರ್ಥ ಆಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಚಪ್ಪರ್ ಅವರು ವಿವರಣೆ ನೀಡಬೇಕು. ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳು ನಡೀತಿದೆ ಅಂತ ಹೇಳೋದನ್ನು ವೀಕ್ಷಕರ ಮುಂದೆ ನೀಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಸ್ಟೇಟ್ ವೆಲ್ಫೇರ್ ಸ್ಟೇಟ್ ರಿಪಬ್ಲಿಕ್ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಮ್ಮ ಸಂವಿಧಾನ ರಚನೆ ಆಗಿರೋದು. ಆ ಸಂವಿಧಾನದ ಮೂಲ ಆಶಯ ಏನು ಅಂತೇಳಿದ್ರೆ, ಆ ಸಂವಿಧಾನದ ಎಲ್ಲ ಹಕ್ಕುಗಳು ಪ್ರತಿಯೊಬ್ಬನಿಗೆ, ಅದು ರಿಚ್ ಇರ್ಬೋದು ಪೂರ್ ಇರ್ಬೋದು, ಅವನಿಗೆ ತಲುಪಬೇಕು ಅಂತ ಹೇಳ್ಕೊಂಡು. ಕೊಡವ ಸಮುದಾಯದಲ್ಲಿ ರಿಚ್, ಪೂವರ್, ಹ್ಯಾವ್ಸ್, ಹ್ಯಾವ್ ನಾಟ್ಸ್ ಎಲ್ಲರೂ ಇದ್ದಾರೆ. ಇದು ಬಿಂಬಿತ ಆಗಲಿಲ್ಲ. ಯಾವುದೇ ಒಂದು ಯೋಜನೆಯನ್ನು ರೂಪಿಸಬೇಕಾದ್ರೆ ಆಯೋಗ ಸಮಿತಿ ಬಂದಾಗ ಅದನ್ನು ದಿವ್ಯ ಮೌನದಿಂದ ದೂರ ಇಟ್ಟು ಆ ಕೊಡವರ ನೈಜ ಚಿತ್ರವನ್ನು ಅಲ್ಲಿ ಬಿಂಬಿಸಲಿಲ್ಲ. ಇವತ್ತು ಒಂದು ಬದಿಯಿಂದ ನಮ್ಮ ಐಡೆಂಟಿಟಿ ಪ್ರೊಟೆಕ್ಷನ್ ಆಗುತ್ತೆ, ಬೇರೆ ಯಾವುದರಲ್ಲೂ ಅಲ್ಲ. ನಮ್ಮ ಅನ್ಟೈಟಲ್ಡ್ ಲ್ಯಾಂಡ್ ಏನಿದೆ, ಹೆರಿಡಿಟರಿ ಪ್ರಾಪರ್ಟಿ, ಅದಕ್ಕೆ ಸಂಪೂರ್ಣ ಸ್ಥಿರೀಕರಣ ಬರುತ್ತೆ. ಇವತ್ತು ಜಮ್ಮ ಅಂತ ಏನು ಹೇಳ್ಕೊಂಡಿದೆ, ಇದೆಲ್ಲವೂ ಕೂಡ ಇವತ್ತು ತೂಗು ಕತ್ತಿ ಅಡಿಯಲ್ಲಿ ನಿಂತಿರೋದು. ಎನಿ ಮೂಮೆಂಟ್ ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಉದ್ಯೋಗ, ನಮ್ಮ ಬದುಕು, ನಮ್ಮ ವಿದ್ಯಾವ್ಯವಸ್ಥೆ, ಇದೆಲ್ಲದೂ ಕೂಡ ಇವತ್ತು ಈ ಪೈಪೋಟಿ ಯುಗದಲ್ಲಿ ಮೀಸಲಾತಿಯ ಮಾನದಂಡ ಆಗಿದೆ. ಇವತ್ತು ಕೊಡವ ಟ್ರೈಬ್ ಅಂತಾದರೆ ಒಂದು ಅಷ್ಟು ಕೋಟ ನಮಗೆ ಬರುತ್ತೆ. ಮತ್ತು ಕೊಡವ ಅನ್ನೋದು ಒಂದು ವಿಶಿಷ್ಟ ಸಮುದಾಯ. ಇವತ್ತು ಕೊಡವರು ಯಾವುದೋ ತಿತಿಮತಿಯ ಎಸ್ ಟಿಯನ್ನು ನೋಡಿ ಈ ಎಸ್ ಟಿ ಇಷ್ಟೇನಾ ಅಂತ ಕೇಳೋದಲ್ಲ. ಟಿ ಎನ್ ಶೇಷನ್ರವರು ಚುನಾವಣೆ ಕಮಿಷನ್ ಆಗುವ ಮೊದಲು ಒಂದು ಪಿ ಡಿ ಒ ಮಟ್ಟದಲ್ಲೇ ಇದ್ದಿದ್ದು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಥರ ಎಲೆಕ್ಷನ್ ಕಮಿಷನ್. ಅದು ಇಡೀ ಪ್ರಪಂಚದಲ್ಲಿ ಒಂದು ಬಲಾಢ್ಯ, ಅದಕ್ಕೆ ಶಕ್ತಿ ಇದೆ. ರಾಷ್ಟ್ರಪತಿ ಮತ್ತು ಪ್ರಧಾನಿಗಳು ಕೂಡ ಅದಕ್ಕೆ ಆನ್ಸರೇಬಲ್ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಶೇಷನ್. ಅದೇ ರೀತಿ ಕೊಡವನ ಕೈಗೆ ಆ ಎಸ್ ಟಿ ಟ್ಯಾಗ್ ಬಂದಾಗ ಆತನ ಭೂಮಿ ಉಳಿಯುತ್ತೆ, ಆತನಿಗೆ ನೆಲೆಯಾಗುತ್ತೆ, ಆತನ ಸಂಸ್ಕೃತಿ ಉಳಿಯುತ್ತೆ, ಆತನ ಬದುಕು ಇನ್ನೂ ಮತ್ತಷ್ಟು ಸಮೃದ್ಧಿ ಆಗುತ್ತೆ. ಈ ಪ್ರಪಂಚದ ಜನಸಂಖ್ಯಾಶಾಸ್ತ್ರಕ್ಕೆ ಕೂಡ ಒಂದು ವಿಶಿಷ್ಟವಾದಂಥ ಕಾಣಿಕೆಯನ್ನು ಕೊಡೋದಕ್ಕೆ ಅದು ಕಾರಣೀಭೂತ ಆಗುತ್ತೆ. ಯಾಕೆಂತೇಳಿದ್ರೆ ಕೊಡವರು ಈ ನೆಲದಲ್ಲಿ, ಈ ನೆಲೆಯಲ್ಲಿ ನಿಂತರೆ ಮಾತ್ರ ಈ ದೇಶದ ಏನು ವೈವಿಧ್ಯತೆ ಇದೆ ಅದಕ್ಕೆ ಪೂರಕ ಆಗುತ್ತೆ. ಮತ್ತು ನ್ಯಾಷನಲ್ ಸೆಕ್ಯುರಿಟಿ ಕೂಡ ನಾವು ಸಾಕಷ್ಟು ಜನರನ್ನು ಕಾಂಟ್ರಿಬ್ಯೂಟ್ ಮಾಡ್ಬೋದು, ಈ ಸಾರ್ವಭೌಮತೆಯನ್ನು ಸದೃಢಗೊಳಿಸ್ಬೋದು. ಯಾಕೆಂತೇಳಿದ್ರೆ ಇವತ್ತು ವ್ಯಸನಿಗಳಾಗಿದ್ದೀವಿ ನಾವು ಕೊಡವರು. ಎಲ್ಲಿ ಹೋಗೋದು, ಯಾವ ದಿಕ್ಕಿನಲ್ಲಿ ಬರೋದು ಅಂತ ಹೇಳ್ಕೊಂಡು ಮಾನ್ಯ ಕುಟ್ಟಪ್ಪನವ್ರು ಹೇಳಿದಾಗೆ ಆ ವ್ಯಸನಿಗಳಾಗಿರೋದ್ರಿಂದಲೇ ಯಾವುದೇ ರಾಜಕಾರಣಿ ಆದೇಶ ಮಾಡಿದ್ರೆ ಒಂದು ಪಂಚಾಯತ್ ಸೀಟ್ ಸಾಕು, ಒಂದು ರಸ್ತೆ ಸಾಕು, ಮನೆಗೇನಾದರೂ ತನಿಗೆ ವ್ಯವಸ್ಥೆ ಸಾಕು ಅಂತ. ಇದಕ್ಕೆ ಒಂದು ಪ್ರವರ್ಬ್ ಇದೆ, ಹ್ಯಾಪಿಯೆಸ್ಟ್ ಸ್ಲೇವ್ ಇಸ್ ದ ವರ್ಸ್ಟ್ ಎನಿಮಿ ಆಫ್ ಫ್ರೀಡಮ್ ಅಂತ ಹೇಳ್ಕೊಂಡು. ಆ ನಮಗೆ ವೈಯಕ್ತಿಕ ಹಿತಾಸಕ್ತಿ, ಆ ಮೆಟೀರಿಯಲಿಸ್ಟಿಕ್ ಪ್ರಾಸ್ಪಾರಿಟಿಗೆ ಈ ನಮ್ಮ ಏನು ಕೊಡವಾಲ್ಯಾಂಡ್ ಆಟೋನಮಸ್ ರೀಜನ್ ಇದೆ, ಎಸ್ ಟಿ ಟ್ಯಾಗ್ ಇದೆ, ಇದನ್ನು ಸರೆಂಡರ್ ಮಾಡಬೇಕು ಅಂತ ಹೇಳ್ಕೊಂಡು ಬಹುತೇಕ ಜನರಿಗಿದೆ. ಮತ್ತು 1% ಜನ, ಈ 1% ಜನ ಕೂಡ ಅವರ ಹಿನ್ನೆಲೆಯನ್ನು ಮರೆತಿದ್ದಾರೆ. ವರ್ಲ್ಡ್ ವಾರ್ ಟೂನಲ್ಲಿ, ಹಿಟ್ಲರ್ನಿಂದ ವರ್ಲ್ಡ್ ವಾರ್ ಟೂ ಆಯಿತು, ಆ ಟೂನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಕೊಡವರು ಫೈನಲ್ ಯುನೈಟೆಡ್ ನೇಷನ್ ಚಾರ್ಟರ್ ಬರಬೇಕಾದ್ರೆ ಅವರಿಗೆ ಅದಕ್ಕಿಂತ ಮೊದಲು ಪರ್ಕ್ ಸ್ಯಾಲ್ರಿ ಏನೂ ಇರಲಿಲ್ಲ. ಅದ್ರ ಪ್ರಕಾರ ಸ್ಯಾಲ್ರಿ ಪರ್ಕೆಲ್ಲ ಬರುತ್ತೆ, ವಾರ್ ವಿಡೋಸಿಗೆ ಪೆನ್ಷನ್ ಬರುತ್ತೆ, ವಾರ್ ಕ್ರೈಮ್ ಟ್ರೀಟಿ ಬರುತ್ತೆ, ಇನ್ನೊಂದು ಕಡೆಯಿಂದ ಇದು ಇಂಡೆನ್ಚರ್ಡ್ ಲೇಬರ್ ಪಾಲಿಸಿ ಪ್ರಕಾರ ಸ್ಲೇವ್ ಲೇಬರ್ ಆಗಿ ಹೋದವರಿಗೆ ಕೂಡ ಬಿಡುಗಡೆ ಆಗುತ್ತೆ. ನಾವು ಸ್ಲೇವ್ ಸೋಲ್ಜರ್ಸ್, ಅವರು ಸ್ಲೇವ್ ಲೇಬರರ್ಸ್, ಅವರಿಗೆಲ್ಲರಿಗೂ ಸಾಕಷ್ಟು ಹಣ ಸಿಗುತ್ತೆ. ಈ ಸೋಲ್ಜರ್ ಆಗಿ ಹೋದಂಥ 2% ಜನರಿಗೂ ವ್ಯವಸ್ಥೆ ಆಗುತ್ತೆ. ಅವರು ಒಳ್ಳೆ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಅವರ ಮಕ್ಕಳನ್ನ ಓದಿಸ್ತಾರೆ. ಅವ್ರದ್ದೇ ಆದಂಥ ಕರೆಕಾರ್ಡ್, ಸಣ್ಣ ಸಣ್ಣ ಜಾಗ, 1/2 ಎಕರೆ, 1/2 ಎಕರೆ, 1 ಎಕರೆ, ಹೀಗೆ ಅಲ್ಲೆಲ್ಲ ಕಾಫಿ ಪ್ಲಾಂಟೇಷನ್ ಬೆಳೆಸ್ತಾರೆ. ಕಾಫಿ ಪ್ಲಾಂಟೇಷನ್ 2 ಗಿಡ ಇದ್ದರೂ ಕೂಡ ಅವನಿಗೆ ಸಮಾಜದಲ್ಲಿ ಒಂದು ಸ್ಟೇಟಸ್ ಬೇರೆ ಇತ್ತು ಬ್ರಿಟಿಷ್ ಪೀರಿಯಡಲ್ಲಿ, ಅದೆಲ್ಲವೂ ಸಿಗುತ್ತೆ. ಅವರು ಇವತ್ತು ಮಡಿಕೇರಿ, ಬೆಂಗಳೂರು, ಮೈಸೂರು, ಡೆಲ್ಲಿ, ಅಮೆರಿಕದಲ್ಲಿ ಇದ್ದರೆ ಅವ್ರನ್ನ ನೋಡಿಕೊಂಡು, ಈ ರಾಣಿಗುಳವನ್ನು ನೋಡಿಕೊಂಡು ಸರ್ಕಾರ ಇವತ್ತು ಕೊಡವರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಇಲ್ವಾ? ಸ್ಟೇಟ್ ವೆಲ್ಫೇರ್ ಸ್ಟೇಟ್ ರಿಪಬ್ಲಿಕ್ ಅಡಿಯಲ್ಲಿ ಬಂದಂಥ ಸರ್ಕಾರ ಒಂದು ಆ್ಯಸ್ ಎ ಹೋಲ್ ಒಂದು ಸಮುದಾಯವನ್ನು ಅವ್ರ ಮೇಲೆತ್ತಬೇಕಲ್ವಾ? ಅದಕ್ಕೆ ಏನು ಮಾಡಿದ್ದಾರೆ ಸರ್ಕಾರ? ನಾನು ನಾಳೆ ಸೌದಿ ಅರೇಬಿಯಾದಲ್ಲಿ ನಾಚಪ್ಪ ಒಂದು ಸೇಖನ ಜೊತೆ ಒಂದು ಗುಲಾಮನಾಗಿ ನಾವು ಇದ್ದುಕೊಂಡು ಹಣ ಹೂಡಿಕೆ ಮಾಡಿ 100 ಹಡಗು 100 ಏರೋಪ್ಲೇನ್ ಇಟ್ಕೊಳ್ತೀನಿ, ನಾನು ಶ್ರೀಮಂತನಾಗ್ತೀನಿ. ಆದರೆ ನಾನು ಆ ವೆಲ್ಫೇರ್ ಸ್ಟೇಟದು, ಆ ಸ್ವಾತಂತ್ರ್ಯದ ಯಾವುದೇ ಸ್ವಚ್ಛಂದತೆಯನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಈ ವ್ಯವಸ್ಥೆಯನ್ನು ಕೊಡವರಿಗೆ ಯಾಕೆ ಕೊಡ್ತಾ ಇಲ್ಲ?
ನಮ್ಮ ಐಡೆಂಟಿಟಿ ಇವತ್ತು ಇಂಪಾರ್ಟೆಂಟ್. ಇವತ್ತು ನಾರ್ತ್ ಈಸ್ಟ್ನಲ್ಲೂ ಕೂಡ ಆ ಆರು ಟ್ರೈಬ್ಸ್ ಕೊಟ್ಟಿರೋದೆ ಐಡೆಂಟಿಟಿ ಮೂಲಕ. ಇವತ್ತು ಇಲ್ಲಿ ತಳವಾರ ಪರಿವಾರವರನ್ನು ಸೇರಿಸಿದ್ದಾರೆ. ಜಾಗ್ರಫಿಕಲಿ ಐಸೋಲೇಷನ್ ಇಲ್ಲವೇ ಇಲ್ಲ. ಜೋಗ ಜಲಪಾತ ಮತ್ತು ಶಿವನ ಸಮುದ್ರ 80 ವರ್ಷಗಳ ಹಿಂದೆ ಬಂದಿದೆ, ಆವಾಗಲೇ ಕರೆಂಟ್ ಇದೆ. ನನ್ನ ಮನೆಗೆ ಕರೆಂಟ್ ಬಂದು ದುಡ್ಡು ಕೊಟ್ಟು ಈಗ 3-4 ವರ್ಷಗಳಿಂದ ನಾನು ಕರೆಂಟ್ ಮಾಡಿಕೊಂಡೆ. ಜಾಗ್ರಫಿಕಲಿ ಐಸೋಲೇಟೆಡ್ ರೀಜನ್ ಇದು. ಇಲ್ಲಿ ನಮ್ಮ ಟೆಲಿಫೋನ್ ಕೂಡ ಪ್ರಾಪರಾಗಿ ಸಿಗೋದಿಲ್ಲ. ಈ ಎಲ್ಲ ಮಾನದಂಡವನ್ನು ನಾವು ಫುಲ್ಫಿಲ್ ಮಾಡ್ತೀವಿ. ಮತ್ತು ಇದು ಯಾರೇ ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕಿದು. ಅದರ ಬದಲು ನನಗೆ ರಸ್ತೆ ಮಾಡಿಕೊಟ್ಟುಬಿಟ್ಟ, ಆ ಕಾರಣಕ್ಕೋಸ್ಕರ ನಾನು ಇದನ್ನು ಬಿಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಕುದುರೆ ಮತ್ತು ಸವಾರ ಇದ್ದ ಹಾಗೆ, ಕುದುರೆ ಅನ್ನೋದು ಎಕನಾಮಿಕ್ ಪ್ಯಾಕೇಜ್, ಅದನ್ನು ರೈಡ್ ಮಾಡೋನು, ರೈಡ್ ಮಾಡೋದು ನಮ್ಮ ಭೂಮಿಯ ಹಕ್ಕು ಮತ್ತು ರಾಜಕೀಯ ಹಕ್ಕು. ಆ ವ್ಯವಸ್ಥೆ, ಆ ಮೀಸಲಾತಿ ಬೇಕಾಗಿರೋದು. ಇವತ್ತು ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲ ಪ್ರದೇಶ ಚೀಫ್ ಮಿನಿಸ್ಟರ್ ಗೇಗಂಗ್ ಆಪಾಂಗಿಗೆ 30,000 ಹೆಕ್ಟೇರ್ ಟೀ ಪ್ಲ್ಯಾಂಟೇಷನ್ ಇದೆ. ಅವರು ಆದಿ ಟ್ರೈಬ್. ಕಿರಣ್ ರಿಜಿಜು ತಿಳ್ಕೊಂಡು ಹೋಮ್ ಮಿನಿಸ್ಟರ್ ಆಗಿದ್ದರು, ಈಗ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾರೆ. ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿದ್ದೆ. ಇವರೆಲ್ಲ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿದವರು. ಮೋನ್ಪಾ ಟ್ರೈಬ್ ಅಗರ್ಭ ಶ್ರೀಮಂತರು. ನಾರ್ತ್ ಈಸ್ಟ್ನ ಎಲ್ಲ ಟ್ರೈಬ್ ಕೂಡ ಭಾಳಷ್ಟು ಇಂಗ್ಲೀಷ್ ಸ್ಪಷ್ಟವಾಗಿ ಮಾತನಾಡ್ತಾರೆ. ಬ್ರಿಟಿಷ್ನವ್ರ ಥರನೇ ಟೇಬಲ್ ಮ್ಯಾನಸ್ ಇದೆ, ಟೇಬಲ್ನಲ್ಲಿ ಅವರು ಇಟ್ಕೊಂಡು ಊಟ ಮಾಡ್ತಾರೆ. ಇದೆಲ್ಲವೂ ಅವರ ಶಿಸ್ತುಬದ್ಧ ಜೀವನಕ್ಕೆ ಒಂದು ಬುನಾದಿ. ಅವರಿಗೆ ಅವ್ರದ್ದಾದಂಥ ಹೆರಿಡಿಟರಿ ಪ್ರಾಪರ್ಟಿ ಇದೆ. 2004 ವಿರಾಜಪೇಟೆಯಲ್ಲಿ ಎಲೆಕ್ಷನ್ ಸ್ಪೀಚನ್ನು ಮಾಡಿದಂಥ ಸಾಂಗ್ಲಿಯಾನವರು, ಅವರು ಮಿಜೋರಾಮ್ನವರು. ಆ ಸ್ಪೀಚನ್ನು ನಾನು ಒಂದು ಮೂಲೆಯಿಂದ ಕಾರ್ ಸ್ಟ್ರೀಟಲ್ಲಿ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಬರಬೇಕಾದ್ರೆ ನಮ್ಮ ಜನ ಇಂಡಿಯಾಕ್ಕೆ ನಾವು ಸೇರೋದಿಲ್ಲ ಅಂತ ಹೇಳಿದ್ರು. ಆವಾಗ ನಮ್ಮ ಜನರನ್ನ, ಹಿರಿಯರನ್ನ ಕನ್ವಿನ್ಸ್ ಮಾಡಿ ನಿಮಗೆ ಎಷ್ಟು ಟ್ಯಾಗ್ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಒಪ್ಕೊಂಡ್ರು ಖುಷಿಯಿಂದ. ಅದರಿಂದ ಪ್ರತಿ ಮನೆಯಲ್ಲಿ 2-3 IAS IPS ಆಫೀಸರ್ ಇದ್ದಾರೆ ಅಂತ. ಅವರು ಬೆಂಗಳೂರು ನಾರ್ತಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆಲ್ಬೋದು, ಬಟ್ ನಾವಿರೋದು ಅಲ್ಲಿ ಗೆಲ್ಲಿಕ್ಕೆ ಆಗೋದಿಲ್ಲ. ಈ ಎಲ್ಲವೂ ಲಾಭವೂ ಸಿಗುತ್ತೆ ಕೊಡಗಿನಲ್ಲಿ, ಪಂಚಾಯತ್ ಹಿಡಿದು ಪಾರ್ಲಿಮೆಂಟ್ವರೆಗೆ. ಇಲ್ಲಿ ಮಾತ್ರ ಅಲ್ಲ, ಹೊರ ಪ್ರದೇಶದಲ್ಲೂ ಕೂಡ, ಬೆಂಗಳೂರು ಡೆಲ್ಲಿಯಲ್ಲೂ ಕೂಡ ನಾವು ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡ್ಬೋದು. ನಮ್ಮ ಸರ್ವಾಂಗೀಣ ಏಳಿಗೆ ಎಷ್ಟು ಟ್ಯಾಗ್ನಲ್ಲಿ ಮಾತ್ರ ಆಗೋದು, ಬೇರೆ ಯಾವುದ್ರಲ್ಲೂ ಅಲ್ಲ. ಇವತ್ತು OBC-ನಲ್ಲಾಗಲಿ ಮೈನಾರಿಟಿ ಟ್ಯಾಗ್ನಲ್ಲಾಗಲಿ ಅದರಲ್ಲಿ ಯಾವ ಪ್ರಯೋಜನ ಇಲ್ಲ. ಮೈನಾರಿಟಿ ಟ್ಯಾಗ್ನಲ್ಲಿ ಆರ್ಟಿಕಲ್ 29-30 ಪ್ರಕಾರ ನೀವು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ಬೋದು, ಬೇರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ನಾವು ಒಂದೇ ಜಾಗದಲ್ಲಿದ್ದೀವಿ, ಒಂದೇ ಪ್ರದೇಶದಲ್ಲಿರೋದು ನಮ್ಮ ಬದುಕು ಭವಿಷ್ಯತ್ತಲ್ಲ. ಯಾಕಂದರೆ ಇಲ್ಲಿ ಎಥ್ನಿಕ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ನ್ಯಾಷನಲ್ ಮೈನಾರಿಟಿ, ರೇಸಿಯಲ್ ಮೈನಾರಿಟಿಂದ ಇಷ್ಟು ವರ್ಗ ಇದೆ. ಇವರೆಲ್ಲರೂ ಹೋಮ್ಲ್ಯಾಂಡು ಎಸ್ಟಿ ಟ್ಯಾಗ್ ಒಂದೇ ಜಾಗದಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಬೋಡೋ ಲ್ಯಾಂಡ್ ಅಗ್ರಿಮೆಂಟ್ ಆದಾಗ ಅಟೋನಮಿ ಮತ್ತು ಎಸ್ಟಿ ಟ್ಯಾಗನ್ನು ಮೋದಿಯವರು ಅವರಿಗೆ ಕೊಟ್ಟಾಗ ಅಲ್ಲಿ ಕ್ಲಾಸ್ ಸೇರಿಸಿದ್ರು. ನೀವು ವರ್ಲ್ಡ್ ಬ್ಯಾಂಕಿಂದ IMF-ವರೆಗೆ ವಿತೌಟ್ ದಿ ಕನ್ಸೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ಯು ಕ್ಯಾನ್ ಅವೇಲ್ ಲೋನ್ಸ್ ಫ್ರಮ್ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ IMF ಅಂತ. ಈ ಎಲ್ಲ ವ್ಯವಸ್ಥೆಯೂ ನಮಗೆ ಬರುತ್ತೆ. ಇವತ್ತು ನಾವೇ ಪಂದ್ಯಂಡ ಬೆಳ್ಳೆಪ್ಪನವರು ಕಟ್ಟಿದಂಥ ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಇವತ್ತು ನಮ್ಮ ನಿರುದ್ಯೋಗಿ ತರುಣರಿಗೆ ಉದ್ಯೋಗಕ್ಕೆ ನಮಗೆ ಲೋನ್ ಸಿಗೋದಿಲ್ಲ. ನಾವು ಎಲ್ಲಿಗೆ ಹೋಗಬೇಕು? ನಾವು ಈ ದೇಶದ ಪ್ರಜೆಗಳಲ್ವ? ನಾವು ಈ ದೇಶದ ಲೆಜಿಟಿಮೇಟ್ ಸಿಟಿಜನ್ಸ್. ಪ್ಲಸ್ ಈ ದೇಶಕ್ಕೆ ಇನ್ನೂ 10,000 ವರ್ಷಕ್ಕೆ ನೀಡಬಹುದಾದಂಥ ಈ ದೇಶದ ಆಂತರಿಕ ಭದ್ರತೆಗೆ ಇಮ್ಮೆನ್ಸ್ಲಿ ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಅದರ ಅಸಲು ಬಡ್ಡಿ ಚಕ್ರಬಡ್ಡಿ ಸಮೇತ ಸರ್ಕಾರ ಕೊಡಬೇಕಾಗಿದೆ. ಯಾರ ಮನೆಯ ಆಸ್ತಿ ಅಲ್ಲ. ಉದಾಹರಣೆಗೆ ನಾನು ನನ್ನ ಮಗನು ಆರ್ಮಿಗೆ ಆಫೀಸರ್ ಆಗಿ ಸೇರಬೇಕಾದ್ರೆ ಅಲ್ಲಿರುವ ಇನ್ನೊಬ್ಬ ಅಧಿಕಾರಿಯನ್ನು ಚೆನ್ನಾಗಿರೋವನ್ನು ಓಡಿಸೋದಿಲ್ಲ, ನನ್ನನ್ನು ಸೇರಿಸ್ಕೊಂಡು ಆರ್ಮಿಗೆ ಹೆಚ್ಚುವರಿ ಹಣವನ್ನು ನೀಡ್ತಾರೆ. ಅದೇ ರೀತಿ ನಮ್ಮನ್ನು ಎಷ್ಟಿ ಪಟ್ಟಿಗೆ ಸೇರಿದ್ರೆ ಉಳಿದ ಎಷ್ಟಿಗಳನ್ನು ಇಲ್ಲದೆ ಮಾಡೋದಿಲ್ಲ. ಜಾಸ್ತಿ ಹಣವನ್ನು ಈ ದೇಶ ವಿಕಾಸ ಆದಾಗೆ ಜನಸಂಖ್ಯೆ ಜಾಸ್ತಿ ಆದಾಗೆ ಅವರ ಅವಶ್ಯಕತೆಗೆ ಪೂರಕವಾಗಿ ಹೆಚ್ಚು ಜನರಿಗೆ ಎಂಪವರ್ಮೆಂಟ್ ಕೊಟ್ಟಾಗ ಅವರಿಗೆ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಕೊಡುತ್ತೆ. ಇದೆಲ್ಲವನ್ನು ಇವತ್ತು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋದು. ಇದಕ್ಕೋಸ್ಕರ ಕೊಡವರನ್ನೇ ಕನ್ಫ್ಯೂಸ್ ಮಾಡಿ ಒಂದು ಫೋಬಿಯಾವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಫೋಬಿಯಾವನ್ನು. ಇವತ್ತು ಭಾಷೆ, ಕರ್ನಾಟಕದ ಒಕ್ಕಲಿಗರು ಉದಾಹರಣೆಗೆ, ಅವರು ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ, ಒಕ್ಕಲಿಗ ಸಂಘ ಅಂತ ಕಟ್ಟುಕೊಂಡಿದ್ದಾರೆ, ಅದು ಅವರ ಸ್ವಾತಂತ್ರ್ಯ. ಆದರೆ ಅವರು ಬೇಡಿಕೆ ಇಡಬೇಕಾದ್ರೆ ಅದೇ ಭಾಷೆ ಮಾತನಾಡ್ತಕ್ಕಂಥ ಕುರುಬ, ಗಾಣಿಗ, ಇನ್ನೇರೋ ಸಾವಿರಾರು ಜನಾಂಗ ಇದೆ, ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಅವರು. ಅವರು ಒಕ್ಕಲಿಗರ ಹಿತಾಸಕ್ತಿ. ಅದೇ ರೀತಿ ಕೊಡವ, ನಾನು ಕೊಡವ, ನನ್ನ ಹಕ್ಕು ಕೇಳೋದು ಸಂವಿಧಾನದತ್ತ ಹಕ್ಕು. ಭಾಷೆ ಮೀನು ಕಾಕೂ ಭಾಷೆ ಮಾತಾಡ್ತಾನೆ, ಹೊರಗಿಂದ ಟಿಂಬರ್ ವ್ಯಾಪಾರಕ್ಕೆ ಬಂದವರು ಕೊಡವ ಭಾಷೆ ಮಾತಾಡ್ತಾರೆ, ಎಲ್ಲರೂ ಕೊಡವ ಭಾಷೆ ಮಾತಾಡ್ತಾರೆ. ಅದು ಆ ಭಾಷೆ ಅವರಿಗೆ ಪರಿಜ್ಞಾನ ಇದೆ. ನನಗೂ ತುಳು ಬರುತ್ತೆ, ಅರೆ ಭಾಷೆ ಬರುತ್ತೆ, ಬೇರೆ ಬೇರೆ ಭಾಷೆ ಬರುತ್ತೆ. ಆ ಕಾರಣಕ್ಕೆ ಆ ತುಳು ಅವರು ನನ್ನನ್ನು ಸೇರಿಸ್ಕೊಂಡು ಮಾತ್ರ ಕೇಳಬೇಕು, ಅರೆ ಭಾಷೆಯವರು ಅವರು ನಾಚಪ್ಪನನ್ನು ಸೇರಿಸ್ಕೊಂಡು ಮಾತ್ರ ಕೇಳಬೇಕು, ಮಲಯಾಳದವರು ನನ್ನ ಮಾತ್ರ. ಯಾಕಂದರೆ ನಾಚಪ್ಪನಿಗೆ ಆ ಭಾಷೆ ಬರೋದರಿಂದ ಅದನ್ನು ಕೇಳಬೇಕಾದ್ರೆ ಅವರ ಹಕ್ಕು ಕೇಳಬೇಕಾದ್ರೆ ನಾಚಪ್ಪನ ಮಾತ್ರ ಸೇರಿಸಿದ ಮಾತ್ರ ಸಿಗೋದು ಅಂತ ತಿಳ್ಕೊಂಡು ಈ ಭ್ರಮೆಯನ್ನು ತೆಗೆದುಹಾಕಬೇಕು. ಆ ಕೊಡವ ವಿರೋಧಿ ಕ್ಷಣಫೋಬಿಯಾ ಏನಿದೆ, ಹಿಟ್ಲರ್ ಜೂ ಸಮುದಾಯವನ್ನು
ಹತ್ಯಾಕಾಂಡ ಮಾಡಿದಾಗ ಆ ಸಂದರ್ಭದಲ್ಲಿ ಜೀವಗಳ ಮುಖವನ್ನು ನೋಡಬಾರ್ದು ಅಪಶಕುನ ಅಂತ ಹೇಳ್ತಿದ್ರು. ಅದೇ ರೀತಿ ಕೊಡವರನ್ನು ನೋಡಬಾರ್ದು. ಈ ದೇಶಕ್ಕೆ ಪ್ರಪಂಚಕ್ಕೆ ದೊಡ್ಡ ಕಾಣಿಕೆಯನ್ನು ನೀಡಿದಂಥ ಕೊಡವರು ಅವ್ರನ್ನ ಕಂಡ್ರೆ ಅವ್ರು ನೋಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿ ಇಲ್ಲಿ ನಡೀತಾ ಇದೆ. ಅದು ನಿಲ್ಲಬೇಕು. ಇಲ್ಲಿ ಲೆಫ್ಟ್ನವರಾಗಲಿ ರೈಟ್ನವರಾಗಲಿ ಯಾರ ಮನೆ ಆಸ್ತಿಯೂ ಅಲ್ಲ ಇದು, ಯಾರ ಪೂರ್ವಿಕರ ಆಸ್ತಿಯೂ ಅಲ್ಲ, ನಮ್ಮ ಸಂವಿಧಾನದ ಹಕ್ಕು ಕೇಳ್ತಾ ಇರೋದು. ಇಲ್ಲದಿದ್ದರೆ ಗೌರ್ಮೆಂಟ್ ಡಿಕ್ಲೇರ್ ಮಾಡಲಿ ನೀವು ಬೇರೆ ಪ್ಲ್ಯಾನೆಟಿಂದ ಬಂದಿದ್ದು, ನೀವು ತಗೊಳ್ಬೇಡಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ರೀತಿಯ ಅರ್ಹತೆ ನಾವು ಪಡೆದಿದ್ವಿ. ನಿಖರವಾದಂಥ ಎಮಿಕ್ ಅಪ್ರೋಚ್ ಮೂಲಕ ನಮ್ಮ ಇದು ಎಥ್ನೋಗ್ರಫಿಕಲ್ ಸರ್ವೆ ಆಗಬೇಕಾಗಿದೆ, ಅದನ್ನು ಮಾಡಬೇಕು. ಅದರ ಬದಲು ಈ ಸರ್ವೆಯಲ್ಲಿ ಹಾದಿ ತಪ್ಪಿಸ್ಬಿಟ್ಟು ಅದನ್ನು ಕರೆಕ್ಟಾಗಿ ಮಾಡದೇ ಇದ್ದರೆ ಸುಲಭದಲ್ಲಿ ಟೆಕ್ನಿಕಾಲಿಟಿ ಮೇಲೆ ನಮ್ಮನ್ನು ಡಿಫೀಟ್ ಮಾಡುವಂಥದ್ದು. ಯಾಕೆಂದರೆ ನಮಗೆ ರಾಜಕೀಯ ಲಾಭ ಇಲ್ಲ, ನಾನು ಅದನ್ನು ನಂಬಿಕೊಂಡು ಇಲ್ಲ, ಸತ್ಯದ ಮೇಲೆ ನಂಬಿಕೊಂಡಿದ್ದೀನಿ. ನಮ್ಮ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅನಾವರಣ ಆಗಬೇಕಾಗಿದೆ. ನಮ್ಮ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್, ನಮ್ಮ ಆರ್ಥಿಕ ಹಿನ್ನೆಲೆ ಇರ್ಬೋದು ಕೆಲವರದು, ಇದೆಲ್ಲ 1% ಜನ, ವಿದ್ಯೆದ ಹಿನ್ನೆಲೆ ಇರ್ಬೋದು, ಇವುದು ಯಾವುದು ಪರಿಣತಿಗೆ ಬರೋದಿಲ್ಲ. ಮೈಸೂರು ಮಹಾರಾಜರ ಹೆಂಡತಿ ತ್ರಿಷಿಕ ಅವರು ಸೌರಾಷ್ಟ್ರದ ಡುಂಗಾರ್ಪುರ್ ರಾಯಲ್ ಫ್ಯಾಮಿಲಿ, ಅವ್ರನ್ನ ಯಾಕೆ ಯಾರು ಕ್ವಶನ್ ಮಾಡ್ತಾ ಇಲ್ಲ? ದೊಡ್ಡ ರಾಜಮನೆತನ ನಿಮಗೆ ಎಷ್ಟು ಟ್ಯಾಗೆ ಯಾಕೆ ಅಂತ ಹೇಳ್ಕೊಂಡು, ಅವರ ತಂದೆ ಹರ್ಷವರ್ಧನ್ ಸಿಂಗ್ ರಾಠೋಡ್ ಸೌರಾಷ್ಟ್ರದ ಡುಂಗಾರ್ಪುರ್ ರಾಯಲ್ ಫ್ಯಾಮಿಲಿ, ಅವರಿಗೆ ಎಷ್ಟು ಟ್ಯಾಗ್ ಇದೆ? ಬೇರೆ ಬೇರೆ ಸಮುದಾಯಕ್ಕಿದೆ ಎಷ್ಟು ಟ್ಯಾಗ್ ಇದೆ? ಊಟಿಯಲ್ಲಿ ಬಡಗರಿಗಿದೆ, ಅವರಿಗೆಲ್ಲರಿಗೂ ಪ್ಲ್ಯಾಂಟೇಷನ್ ಇದೆ. ಇವತ್ತು ತೋಟಗಳು ಕೂಡ ಶ್ರೀಮಂತರಾಗಿದ್ದಾರೆ. ತಳವಾರ ಪರಿವಾರ ಯಾಕೆ ಇವರು ಜೇನುಕುರುಬರಾಗಲಿ ಇನ್ಯಾರೇ ಆಗಲಿ ಗಡಿಯಲ್ಲಿರ್ತಕ್ಕಂಥವ್ರು ಅವರಿಗೆ ಎಫೆಕ್ಟ್ ಆಗೋದಿಲ್ವಾ? ಸುಮಾರು 10 ಲಕ್ಷ ಜನ ಮೈಸೂರು ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅವ್ರಿಗೆ ಕೊಟ್ಟಾಗ ಇವ್ರಿಗೆ ತೊಂದರೆ ಆಗಲಿಲ್ವಾ? ಇದು ವ್ಯವಸ್ಥಿತವಾದಂಥ ಪಿತೂರಿಯನ್ನು, ಕೊಡವರ ಎಕ್ಸಿಸ್ಟನ್ನು ಡಿಲೆಜಿಟಮೈಸ್ ಮಾಡಿ ಕೊಡವರು ಈ ದೇಶದಲ್ಲಿ ಏನೂ ಕೇಳಬಾರ್ದು ಅಂತ ತಿಳ್ಕೊಂಡು ಒಂದು ಪಿತೂರಿ ಮಾಡ್ತಾ ಇದ್ದಾರೆ. ನಾನು ಒಂದು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ನೋವಿನಿಂದ ಹೇಳ್ತಾ ಇದ್ದೀನಿ, ಒಂದು ಜನಾಂಗವನ್ನು ದೇಶಕ್ಕೆ ಅಸಲು ಬಡ್ಡಿ ಚಕ್ರಬಡ್ಡಿ ನಮಗೆ ಕೊಡಬೇಕಾಗಿದೆ. ದೇಶಕ್ಕೆ ಕಾಣಿಕೆ ಕೊಟ್ಟಂಥ ಕೊಡವರಿಗೆ ಎಸ್ ಟಿ ಟ್ಯಾಗ್ ಮೂಲಕ ನಮಗೆ ಏನೂ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಹಾದಿ ತಪ್ಪಿಸ್ಕೊಂಡು ಸರ್ಕಾರ ಇದನ್ನು ನೋಡ್ತಾ ಪಾತಕ ಮೌನ ತಾಳ್ತಾ ಇದ್ದರೆ ನಿತ್ಯಾನಂದ ಊರು ಬಿಟ್ಟು ಹೋಗಿ ಕೆರೆಬಿಯನ್ ಐಲ್ಯಾಂಡ್ನಲ್ಲಿ ಒಂದು ಬೇರೆ, ನಾನು ಹಿಂದೂ ಸಾರ್ವಭೌಮ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಕೂಡ ಇಡೀ ಕೊಡವರು ಬರದೇ ಹೋದರೂ ಕೂಡ ಒಂದು 100 ಕೊಡವರು ನನ್ನ ಜೊತೆ ಬಂದೇ ಬರ್ತಾರೆ. ಯಾವುದೋ ಒಂದು ದೇಶಕ್ಕೋಗಿ ಯಾವುದೋ ಒಂದು ದ್ವೀಪದಲ್ಲಿ ನಮ್ಮದೇ ಆದಂಥ ಪರಿಕಲ್ಪನೆಯ ಕೊಡವ ರಾಜ್ಯವನ್ನು ಕೂಡ ಮಾಡಬೇಕಾಗ್ತದೆ. ಇದು ನಿಮಗೆ ದೊಡ್ಡ ಇನ್ಸಲ್ಟ್ ಆಗುತ್ತೆ. ಕೊಡವರಂಥ ಅಪ್ಪಟ ದೇಶಪ್ರೇಮಿ ಜನಾಂಗವನ್ನು ಒಂದು ಸ್ಯಾಂಪಲ್ಗಾದರೂ ನೀವು ಇಟ್ಕೊಳ್ಳಿಲ್ಲ ಅಂತ ಯಾಕಾಗಿ ಮೌನ ಮಾಡ್ತಾ ಇದ್ದೀರಿ? ಸರಿ, ನಾವು ಕೊಡವರಿಗೆ ಅರ್ಹತೆ ಇದೆ, ನಾವು ಕೊಡ್ತೀವಿ ಅವರಿಗೆ ತುರ್ತಾಗಿ ಮಾಡಿ ಅಂತ ಎಂ ಪಿ ಕೂಡ ಹೇಳ್ಬೋದಲ್ಲ. ತಳವಾರ ಪರಿವಾರದ ಎಂ ಪಿ ಭಾಳ ಕಾಳಜಿ ವಹಿಸಿದ್ರು, ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟ್ ಇಲ್ಲದೆ ಹೋದರೂ ಕೂಡ ದೀಪಾವಳಿ ಯಾವಾಗೋ ಬೇಟೆ ಮಾಡ್ತಾರಂತೆ. ನಮ್ಮ ಇಡೀ ಬದುಕೇ ಬೇಟೆ, ನಮ್ಮ ಇಡೀ ಬದುಕೇ ಯುದ್ಧ, ನಮ್ಮ ಜನಾಂಗದ ಪ್ರಾಚೀನತೆ ಪ್ರಾಚೀನ ಹಿನ್ನೆಲೆ ಇದೆ. ನಮ್ಮನ್ನ ಯಾಕೆ ತುರ್ತಾಗಿ ಇದನ್ನು ಮಾಡಿ ನೀನು ಹೀಗೆ ಬರಿಬೇಕೆ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತು ನಾವು ಮನುಷ್ಯರಲ್ವಾ? ನಾವು ಏನು ಬೇಕಾದರೆ ಈ ದೇಶಕ್ಕೆ ಮಾಡ್ತೀವಿ, ಏನು ಬೇಕಾದ್ರೆ ಮಾಡ್ತೀವಿ, ಓಟ್ ಹಾಕ್ತೀವಿ ಅಂತ ಹೇಳ್ಕೊಂಡು ನಮ್ಮನ್ನು ಹತ್ತಿಕ್ಕೋದಲ್ಲ. ಇವತ್ತು ಅಪ್ಪಟ ಹಿಂದೂವಾದಿಗಳು ಗೂರ್ಖಾಗಳು, ಅವರಷ್ಟು ಪ್ರಖರ ಹಿಂದೂಗಳು ಯಾರೂ ಅಲ್ಲ, ಆದರೆ ಗೂರ್ಖಾ ಐಡೆಂಟಿಟಿ ಅವರು ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಸನಾತನ ಧರ್ಮದ ಒಂದು ಅಂಬ್ರಲ್ಲ ಇದ್ದರೂ ಕೂಡ ಪ್ರತಿಯೊಂದು ಸಮುದಾಯ ಅವರ ಇಂಡಿಪೆಂಡೆಂಟ್ ಐಡೆಂಟಿಟಿನ ಉಳಿಸ್ಕೊಂಡಿದೆ. ಇವತ್ತು ನಮಗೆ ಕೊಡವರಿಗೆ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಯಾವುದು? ಉತ್ತರ ಭಾರತದ ದೇವನೆಲೆಯನ್ನು ಇಲ್ಲಿ ಕೊಡವರ ಮಂದನಲ್ಲಿ ಎಸ್ಟಾಬ್ಲಿಷ್ ಮಾಡೋದು, ನಮ್ಮನ್ನು ಸದಾಕಾಲ ಯುದ್ಧಕ್ಕೆ ಸನ್ನದ್ಧರಾಗಿ ಮಾಡಿ ನಮ್ಮ ಪ್ರಾಚೀನತೆಯನ್ನು ಇಲ್ಲಿ ಬಿಂಬಿಸೋದಕ್ಕೆ ನಾಟಕ ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಹರಿಪ್ರಸಾದ್ರವರು ಯಾವ ವಿಶ್ವನಾಥ್ರವರು ಶಾಸನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ರು ಆ ವ್ಯವಸ್ಥೆ ನಮಗೆ ಆಗಬೇಕಾಗಿದೆ. ನಮಗೆ ಸರ್ಕಾರದ ರಿಂಗ್ ಮಾಸ್ಟರ್ ಅವಶ್ಯಕತೆ ಇಲ್ಲ. ಕೊಡವರು ಈ ದೇಶದ ರಕ್ಷಕರು, ಅವರ ಅಥಾರಿಟಿ ಅಲ್ಲ. ಅವರು ಯಾವುದೇ ಅಧಿಕಾರವನ್ನು ಅನುಭವಿಸಬಾರ್ದು, ಯಾವುದೇ ಹಕ್ಕನ್ನು ಪಡಿಬಾರ್ದು. ಅವರು ಬರೀ ರಕ್ಷಕರು ಅಂತ ಹೇಳ್ಕೊಂಡು ನಮ್ಮನ್ನು ಗುಲಾಮರಾಗಿ ಇಟ್ಕೊಳ್ಬಾರ್ದು. ಈ ಗುಲಾಮ ಪ್ರವೃತ್ತಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ಸ್ವತಂತ್ರ ಆಲೋಚನೆ, ನಮ್ಮ ಆಲೋಚನೆ ವಿಚಾರಧಾರೆ ಭಾವನೆಗೆ ಕೂಡ ನಮಗೆ ಇವತ್ತು ಬೆಲೆ ಕೊಡಬೇಕಾಗಿದೆ. ನಾವು ಇವತ್ತು ಈ ದೇಶದ ಬೇರೆ ಬೇರೆ ಸಮುದಾಯ ಏನಿದೆ ಅವರಿಗೆ ನಾವು ಸಮಾನರು. ಉದಾಹರಣೆಗೆ ನಮ್ಮ ಜನರು, ನಿಮ್ಮ ಸಮುದಾಯ ಅತ್ಯಂತ ಸಣ್ಣದು, ವಿರಳ ಜನಸಂಖ್ಯೆ ನಿಮಗಿದೆ, ಅದರಿಂದ ನೀವು ಏನು ಕೇಳಬಾರ್ದು. ಕೇಳಬೇಕಿದ್ದರೂ ಕೂಡ ಒಂದಷ್ಟು ರೋಹಿಂಗ್ಯಗಳು, ಒಂದಷ್ಟು 200 ವರ್ಷಗಳಿಂದ ಬಂದವರು ಎಲ್ಲರನ್ನ ಸೇರಿಸಿ ಒಂದು ಗುಡ್ಡೆ ಮಾಡಿ ಒಂದು ನಂಬರ್ ಜಾಸ್ತಿ ಮಾಡಿ ಆಮೇಲೆ ಎಲ್ಲ ಕೇಳಿ ಅಂತ ತಿಳ್ಕೊಂಡು ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಬರೆದಿದೆ ನೀವು ನಂಬರನ್ನು ಬೇರೆಯವರನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಕರ್ಕೊಂಡು ಬರಬೇಕಂದ್ರೆ ಮಾತ್ರ ಸಿಗೋದಂತ ಎಲ್ಲಿ ಬಂದಿದೆ? ಇವತ್ತು ವ್ಯಾಟಿಕನ್, ಬರೀ 1500 ಜನಸಂಖ್ಯೆ ಇರೋದು, ಅದರ ವಿಸ್ತೀರ್ಣ 100 ಎಕರೆ. ವ್ಯಾಟಿಕನ್ ಸೇರಿ ಭೂತಾನ್, ಮಾಲ್ಡೀವ್ಸ್ವರೆಗೆ ಕೆರೆಬಿಯನ್ ಕಂಟ್ರಿಯಲ್ಲೂ ಕೂಡ ಸುಮಾರು 40 ರಾಷ್ಟ್ರಗಳಿದ್ದಾವೆ. ಅವೆಲ್ಲವೂ ಕೂಡ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಭಾರತ, ರಷ್ಯಾ, ಅಮೇರಿಕಾ,
ಚೈನಾ, ಆಸ್ಟ್ರೇಲಿಯಾ ಇದು ದೊಡ್ಡ ರಾಷ್ಟ್ರ, ಪಾಪ್ಯುಲಸ್ ಕಂಟ್ರಿ, ಎಕನಾಮಿಕ್ ಪವರ್, ಪೊಲಿಟಿಕಲ್ ಪವರ್. ಆದರೆ ವ್ಯಾಟಿಕನ್ ಸೇರಿದಾಗೆ ಈ ಉಳಿದ 40 ಸಣ್ಣ ನಗಣ್ಯ ರಾಷ್ಟ್ರಗಳು ಕೂಡ ನಾವು ಸವರಿನ್ ಈಕ್ವಲ್ಸ್, ಸವರಿನ್ ಈಕ್ವಲ್ಸ್ ಅಂತ ಹೇಳ್ಕೊಂಡೆ ಅವ್ರನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಅವರು ಅವ್ರನ್ನ ಟ್ರೀಟ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತು ವಿಶ್ವಸಂಸ್ಥೆ ಈಗಿದ್ದಾಗ ಕೊಡವರ ನಂಬರ್ 100,000 ಇರ್ಬೋದು, ಆದರೆ ವಿ ಆರ್ ಕಲ್ಚರಲ್ಲಿ ಜಿಯೋಪೊಲಿಟಿಕಲಿ ಈಕ್ವಲ್ಸ್ ಟು 28 ಸ್ಟೇಟ್ಸ್ ಆಫ್ ಇಂಡಿಯಾ ಅನ್ನೋದು ಸರ್ಕಾರ ಗೊತ್ತಿರಬೇಕು, ನಮ್ಮ ಜನರಿಗೆ ಕೂಡ ಗೊತ್ತಿರಬೇಕು. ನೀವು ಸಣ್ಣ ಸಮುದಾಯ ಅಂತ ಹೇಳ್ಕೊಂಡು ನಮ್ಮನ್ನು ಬೀದಿ ಪಾಲು ಮಾಡುವಾಗಿಲ್ಲ. ಇವತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಿದೆ, ಅಡ್ವಾನಿಯವರ ಕಮ್ಯುನಿಟಿ, ಅವರು ಸ್ವತಂತ್ರ ಹೋಮ್ಲ್ಯಾಂಡ್ ಕೇಳುವಾಗಿಲ್ಲ, ಸ್ಕ್ಯಾಟರ್ಡ್ ಪಾಪ್ಯುಲೇಷನ್. ಇನ್ಯಾವನೋ ಒಬ್ಬ ಜೇನು ಕುರುಬನೋ, ಇನ್ನು ಕುಡಿಯನೋ ಒಬ್ಬ, ಅವರು ಎಥ್ನಿಕ್ ಮೈನಾರಿಟಿ, ಅವರು ಹೋಮ್ಲ್ಯಾಂಡ್ ಕೇಳುವಾಗಿಲ್ಲ, ಯಾಕೆಂದರೆ ಸ್ಕ್ಯಾಟರ್ಡ್. ನೆಕ್ಸ್ಟ್ ಕ್ರಿಶ್ಚಿಯನ್ಸ್ ಮತ್ತು ಮುಸಲ್ಮಾನರು, ಅವರು ಹೋಮ್ಲ್ಯಾಂಡ್ ಕ್ಲೈಮ್ ಮಾಡೋಗಿಲ್ಲ, ಅವರು ರಿಲಿಜಿಯಸ್ ಮೈನಾರಿಟಿ. ಕನ್ಯಾಕುಮಾರಿದ ಕಾಶ್ಮೀರದವರೆಗೆ ಮಿಜೋರಾಮ್ನಿಂದ ಗುಜರಾತ್ವರೆಗಿದ್ದಾರೆ, ಅವರು ಬೇರೆ ಎಲ್ಲ ಹಕ್ಕು ಕೇಳ್ಬೋದು ಇವರು. ಅದೇ ರೀತಿ ರೇಷಿಯಲ್ ಮೈನಾರಿಟಿ, ಅಂಬೇಡ್ಕರ್ ಲೀಡರ್ಶಿಪ್ಪಲ್ಲಿ 1940s ದಲಿತ್ ಹೋಮ್ಲ್ಯಾಂಡ್ ಕೇಳಿ ಫೇಲಾದರು, ಯಾಕೆಂತೇಳಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಸ್ಕ್ಯಾಟರ್ಡ್, ಅವರಿಗೆ ರಿಸರ್ವೇಷನ್ ಬಂತು. ಅಮೆರಿಕದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಲೀಡರ್ಶಿಪ್ಪಲ್ಲಿ ನೀಗ್ರೋ ಹೋಮ್ಲ್ಯಾಂಡ್ ಕೇಳಿದ್ರು, ಅವರು ವಿಫಲರಾದರು. ಯಾಕೆಂತೇಳಿದ್ರೆ ಅಲಾಸ್ಕಾದಿಂದ ಫ್ಲೋರಿಡಾದವರೆಗೆ ಅವರು ಸ್ಕ್ಯಾಟರ್ಡ್, ಅವರಿಗೆ ರಿಸರ್ವೇಷನ್ ಬಂತು. ಆದರೆ ನ್ಯಾಷನಲ್ ಮೈನಾರಿಟಿ ಇಲ್ಲಿ ಎಲ್ಲವನ್ನು ಹೋಮ್ಲ್ಯಾಂಡನ್ನು ಕೇಳ್ಬೋದು. ಇಂಡಿಯಾದಲ್ಲಿ ಕೊಡವರು, ಗೂರ್ಖಾಗಳು, ಲಡಾಖಿನ ಭೂತಿಯರು, ಬೋಡೋಗಳು, ಇವರೆಲ್ಲರೂ ಕೂಡ ನ್ಯಾಷನಲ್ ಮೈನಾರಿಟಿ, ಒಂದೇ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನ. ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ದೇವನೆಲೆ, ನಮ್ಮ ತೂಟುಂಗಳ ಕ್ಯಾಕೋಳ, ನಮ್ಮ ಮಂದ್, ನಮ್ಮ ನಾಗರಿಕತೆ ಎಲ್ಲವೂ ಆವಿರ್ಭವಿಸಿರೋದು ಈ ಕಾವೇರಿ ತಟದಲ್ಲಿ, ಒಂದೇ ಪ್ರದೇಶದಲ್ಲಿ. ಅದಕ್ಕೋಸ್ಕರ ನಾವು ಜಿಯೋಪೊಲಿಟಿಕಲ್ ಅಟೋನಮಿ, ಕೊಡವಾಲ್ಯಾಂಡ್ ಜಿಯೋಪೊಲಿಟಿಕಲ್ ಅಟೋನಮಿಗೆ ಎಲ್ಲ ಥರದ ಅರ್ಹತೆಯನ್ನು ವಿಶ್ವಸಂಸ್ಥೆ ಚಾರ್ಟರ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಪಡೆದಿದ್ದು ಹೊಂದಿದ್ದೀವಿ. ಇವತ್ತು ಅದನ್ನು ಸರ್ಕಾರ ಕೊಡಬೇಕು, ಅದರ ಜೊತೆಗೆ ಆ ಎಸ್ಟಿ ಟ್ಯಾಗನ್ನು ನಮಗೆ ಕೊಡಬೇಕಾಗಿದೆ ನಮ್ಮ ಸರ್ವಾಂಗೀಣ ಏಳಿಗೆಗೆ. ಅದೇ ರೀತಿ ನಮ್ಮ ಭಾಷೆ, ನಮ್ಮ ಭಾಷೆಯನ್ನು ಸಂವಿಧಾನದ 8ನೇ ಶೆಡ್ಯೂಲಿಗೆ ಸೇರಿಸಬೇಕು, ವಿಶ್ವಸಂಸ್ಥೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ನಲ್ಲಿ ನಮ್ಗೆ ಸೇರಬೇಕು. ಇವತ್ತು ಊಟಿದ ತೋಡಗಳಿಂದ ಹಿಡಿದು ಭರತನಾಟ್ಯಂವರೆಗೆ ಇವತ್ತು ವಿಶ್ವಸಂಸ್ಥೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟಿಗೆ ಸೇರಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿರ್ತಕ್ಕಂಥ 1400 ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮುದಾಯ ಕಲಾಸ್ ಅಂತ ಹೇಳ್ಕೊಂಡು ಅವರು ಧರ್ಮದಲ್ಲಿ ಮುಸಲ್ಮಾನರು, ಅವರನ್ನು ಕೂಡ ಸೇರಿಸಿಯಾಗಿದೆ. ನಮ್ಮನ್ನು ಯಾಕೆ ಸೇರಿಸಲಿಲ್ಲ? ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕು ಯಾವ ರೀತಿ, ಯಾವ ಮಾನದಂಡವನ್ನು ಅನುಸರಿಸ್ತಾ ಇದೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ. ಅದರ ಬದಲು ನೀವು ದಸರಾ ಮಾಡಿ, ಗೌರಿ ಮಾಡಿ, ಉತ್ತರ ಭಾರತದ ಹೋಳಿ ಮಾಡಿ, ನಿಮ್ಮ ಪುತ್ರಿ ಕೈಲ್ಪದನ್ನು ಬಿಡಿ, ನೀವು ಇದನ್ನು ಮಾಡಿ ಅಂತ ಹೇಳಿದ್ರೆ ನಮಗೆ ಹೇಗೆ, ಯಾವ ರೀತಿ ನಮಗೆ ಎಂಪವರ್ಮೆಂಟ್ ಸಿಗಲಿಕ್ಕೆ ಸಾಧ್ಯ? ಇವತ್ತು ಕೊಡವ ಲ್ಯಾಂಗ್ವೇಜ್ ಒಂದು ಭ್ರಮೆಯನ್ನು ಒಂದು ಹೈಪನ್ನು ಕ್ರಿಯೇಟ್ ಮಾಡಿದರು ಸಿ ಎನ್ ಸಿ. ಆ ಕೊಡವ ಲ್ಯಾಂಗ್ವೇಜನ್ನು ACDಯಲ್ಲಿ ಸೇರಿಸಬೇಕು ಅಂತ ಹೇಳ್ಕೊಂಡು ಕಾಯಿನ್ ಬೈ ಸಿ ಎನ್ ಸಿ ಕಾಯಿನ್ಡ್ ಬೈ ಇವತ್ತು ಪಾರ್ಲಿಮೆಂಟ್ಗೆ ತಲುಪಿದೆ. ಈ ಹೋರಾಟ ಯಾವ ರೀತಿ ಭ್ರಮೆಯನ್ನು ತುರುಕಿದ್ರು ಅಂತ ಹೇಳಿದ್ರೆ, ನಿಮ್ಮ ಭಾಷೆ 8ನೇ ಶೆಡ್ಯೂಲಿಗೆ ಸೇರಿಸಬೇಕಾದ್ರೆ ಅದು ಇಷ್ಟು ಜನಸಂಖ್ಯೆ ಇರಬೇಕು ಅಂತ. ಸಂಸ್ಕೃತಿಗೆ ಯಾವ ಆಧಾರ ತಗೊಂಡ್ರು? 45,000 ಜನಸಂಖ್ಯೆ ಇರ್ತಕ್ಕಂಥ ಸಂಸ್ಕೃತ ಇವತ್ತು BBCಯಲ್ಲಿ ಕೂಡ ಅವ್ರದ್ದು ಬರ್ತದೆ, ಡೆಸ್ಕ್ ಇದೆ, ಪ್ರಪಂಚದ ಎಲ್ಲ ಭಾಷೆಗಳಿಗಿದೆ. ಇವತ್ತು ಸೌತ್ ಆಫ್ರಿಕಾದಲ್ಲಿ 12 ಭಾಷೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇವರು ರಷ್ಯಾದಲ್ಲಿ ಸ್ಟಾಲಿನ್ ಅಂತ ಒಬ್ಬ ಉಕ್ಕಿನ ಮನುಷ್ಯ ಕೂಡ ನಿರೀಶ್ವರವಾದವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಕಮ್ಯುನಿಸಮನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸ್ಟಾಲಿನ್ ಕೂಡ ಅವರ ಜನಾಂಗದ ಭಾಷೆ ಹಿದ್ದೀಷ್ ಮತ್ತು ಹೀಬ್ರೂಗೆ ಅಲ್ಲಿನ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ರೇಡಿಯೋ ಕಾಶ್ಮೀರ್ 7 ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಬ್ರಾಡ್ಕಾಸ್ಟ್ ಮಾಡುತ್ತೆ. ಇಲ್ಲಿ ಕೊಡವ ಭಾಷೆಗೆ ಆದ್ಯತೆ ಕೊಡಬೇಕು ಅಂತ ಆಕಾಶವಾಣಿ ಮಾಡಿದರೆ ಹೊರಗಿನಿಂದ ಬಂದಂಥ ಎಲ್ಲ ಭಾಷೆಗಳನ್ನು ಇಲ್ಲಿ ತುರುಕಿ ನಮಗೆ ಅಲ್ಲಿ ಜಾಗ ಇಲ್ಲದೆ ಮಾಡೋದು, ಅದನ್ನು ಒಪ್ಕೊಳ್ತಾರೆ. ಆದರೆ ನಾವು ನಮ್ಮ ಹಕ್ಕು ಪ್ರಕಾರ ಎಷ್ಟು ಟ್ಯಾಕ್ಸ್ ಸೇರಿಬಿಟ್ರೆ ಬೇರೆಯವರಿಗೆ ಅನ್ಯಾಯ ಆಗ್ತದಂತೆ. ಇಲ್ಲಿ ಕೊಡವ ಭಾಷೆಗೆ ಅನ್ಯಾಯ ಆಗಿದೆ, ಅದನ್ನು ಪ್ರಖರವಾಗಿ ವಿಸ್ತಾರವಾಗಿ 24 ಗಂಟೆ ಬಿತ್ತರಿಸೋದಕ್ಕೆ ತೊಂದರೆ ಆಗುತ್ತೆ, ತೊಡಕಾಗುತ್ತೆ, ಬೇರೆ ಲ್ಯಾಂಗ್ವೇಜಿನಲ್ಲಿ ಇಲ್ಲಿ ತುರುಕಿದ್ರೆ ಅಂತ ಹೇಳ್ಕೊಂಡು ಆ ಕಾಳಜಿ ಬೇರೆ ಯಾರಿಗೂ ಇಲ್ಲ. ನಾವು ಎಷ್ಟು ಟ್ಯಾಕ್ಸ್ ಸೇರಿಬಿಟ್ರೆ ಇವರಿಗೆ ತೊಂದರೆ ಆಗಿಬಿಡ್ತದಂತೆ. ಅಲ್ಲಿ ಯಾಕೆ ಕೇಳಲಿಲ್ಲ? ಕೊಡವ ಭಾಷೆಯನ್ನು ಬೆಳೆಸೋದಕ್ಕೆ, ಉದ್ಧಾರ ಮಾಡೋದಕ್ಕೆ ಅಲ್ಲಿ ಆಲ್ ಇಂಡಿಯಾ ರೇಡಿಯೋ ಆಗಿರೋದು. ನಮಗೆ ಹಕ್ಕಿನ ಬಗ್ಗೆ ಅರಿವಿಕೆ ಇಲ್ಲದೇ ಇರೋದರಿಂದ ಈ ಪರಿಸ್ಥಿತಿ ಆಗಿರೋದಷ್ಟೇ. ಇವತ್ತು ಒಂದು ಭಾಷೆಯ ಪ್ರಾಚೀನತೆ ಮತ್ತು ಸಮೃದ್ಧಿ ಅದನ್ನೇ ಮಾನದಂಡವಾಗಿ ಬಳಸ್ತಾರೆ. 4,000 ವರ್ಷಗಳ ಇತಿಹಾಸ ಇದೆ ದ್ರಾವಿಡಿಯನ್ ಭಾಷೆಗೆ. ಮೂಲ ತಾಯಿ ಭಾಷೆ ಈ ಕೊಡವ ಭಾಷೆ ಅಂತ ತಿಳ್ಕೊಂಡು ಬ್ರಿಟಿಷ್ ಸ್ಕಾಲರ್ ಬಿಷಪ್ ಕಾರ್ಡ್ವೆಲ್ ಅವರು, ದೊಡ್ಡ ಭಾಷಾ ತಜ್ಞ, ಅವರು ಗುರುತು ಮಾಡಿದ್ದಾರೆ. ದ್ರಾವಿಡಿಯನ್ ಲ್ಯಾಂಗ್ವೇಜ್ ಏನಿದೆ, ತಮಿಳು, ತೆಲುಗು, ತುಳು, ಕನ್ನಡ, ಮಲಯಾಳಂ ಮತ್ತು ತಮಿಳ್, ಇದರ
ಮಾತೃಭಾಷೆ ಅಂತ ಹೇಳ್ಕೊಂಡು. ಇದಕ್ಕೆ ಅಷ್ಟು ಸಮೃದ್ಧತೆ ಪ್ರಾಚೀನತೆ ಇದೆ. ಇದನ್ನು ಸಂವಿಧಾನದ 8ನೇ ಶೆಡ್ಯೂಲ್ಗೆ ಸೇರಿಸಬೇಕು. ಅಡ್ವಾನಿಯವರು ನಮ್ಮ ಕುಟುಂಬನವರು ನೆನಪಿಸಿದಾಗೆ, ಶ್ರೀ ಅಡ್ವಾನಿಯವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಡೋಗ್ರಿ, ಬೋಡೋ, ಮೈಥಿಲಿ, ಸಂತಾಲಿ ಭಾಷೆಗಳನ್ನು ಎಯ್ತ್ ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಬಿಲ್ಲು ಇಟ್ಟರು ಪಾರ್ಲಿಮೆಂಟ್ ಮುಂದೆ. ಸಿ ಎನ್ ಸಿ ಸತ್ಯಾಗ್ರಹ ಮಾಡ್ತು, ದೇಶದ ಬೇರೆ ಬೇರೆ ಭಾಗದಿಂದ ಸತ್ಯಾಗ್ರಹ ಬಂತು ನಮ್ಮ ಭಾಷೆಗಳನ್ನು 8ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ. ಸರಿ, ವಾಜಪೇಯಿ ಸರ್ಕಾರ ಬುದ್ಧಿವಂತಿಕೆಯಿಂದ ಒಂದು ಆಯೋಗವನ್ನು ರಚನೆ ಮಾಡಿದ್ರು, ಜಸ್ಟಿಸ್ ಸೀತಾಕಾಂತ್ ಮಹಾಪಾತ್ರ ಆಯೋಗ, ಸಾರಿ ಇದು ಪ್ರೊಫೆಸರ್ ಡಾಕ್ಟರ್ ಸೀತಾಕಾಂತ್ ಮಹಾಪಾತ್ರ ಆಯೋಗ. ಆ ಮಹಾಪಾತ್ರ ಆಯೋಗ ವರದಿಯನ್ನು ಕೊಟ್ಟಿದೆ. ಈ ಸಂಬಂಧ ಭಾರತದ 38 ಭಾಷೆಗಳನ್ನು ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಅಂತ ಹೇಳ್ಕೊಂಡು, ಅದರಲ್ಲಿ ಕೊಡವ ಭಾಷೆ ಇದೆ. ಶ್ರೀಮಾನ್ ಹರಿಪ್ರಸಾದ್ರವರು ಪಾರ್ಲಿಮೆಂಟ್ನಲ್ಲಿ 3 ವಿಚಾರಗಳ ಬಗ್ಗೆ, ಅಸೆಂಬ್ಲಿಯಲ್ಲಿ 1 ವಿಚಾರದ ಬಗ್ಗೆ ಕೊಡವರ ಪರವಾಗಿ ಮಾತನಾಡಿದ್ರು, ಭಾಳ ಚೆನ್ನಾಗಿ ಮಾತನಾಡಿದ್ರು. ಕೊಡವ ಲ್ಯಾಂಗ್ವೇಜ್ ಬಗ್ಗೆ ಒಂದಿನ ಬೆಳಿಗ್ಗೆ 6 ಗಂಟೆಗೆ ನನಗೆ ಫೋನ್ ಮಾಡಿದ್ದಾರೆ, ನಾನು ಪಾರ್ಲಿಮೆಂಟ್ನಲ್ಲಿ ತುಳು ಮತ್ತು ಕೊಡವ ಭಾಷೆಯನ್ನು 8ನೇ ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಪ್ರೈವೇಟ್ ಮೆಂಬರ್ ಬಿಲ್ ಮೂವ್ ಮಾಡ್ತಾ ಇದ್ದೀನಿ. ನನಗೆ ತುಳು ಭಾಷೆ ಬಗ್ಗೆ ಪಾಂಡಿತ್ಯ ಇದೆ, ಆದರೆ ಕೊಡವ ಭಾಷೆ ಬಗ್ಗೆ ಏನೇನು ಗೊತ್ತಿಲ್ಲ, ನೀವು ಅದನ್ನು ಕಳಿಸ್ಬೇಕು ಅಂತ ಹೇಳ್ಕೊಂಡು ರಾಷ್ಟ್ರಪತಿದು ಸೈನ್ 3 ಆಗಬೇಕಾಗಿದೆ. ನಾನು ಅದನ್ನು 3 ಗಂಟೆ ಕೂತು ಕಳಿಸ್ಕೊಟ್ಟೆ, ಭಾಳ ಅದ್ಭುತವಾಗಿದೆ ಅಂತೇಳಿದ್ರು. ಅವರು ಆ ಬಿಲ್ 2 ಸಾರಿ ಪಾರ್ಲಿಮೆಂಟಲ್ಲಿ ಬಂತು. ಆ ಸಂದರ್ಭದಲ್ಲಿ ನಾನು ಕೊಟ್ಟಂಥ ಪಿಟಿಷನ್ ಹಿಡ್ಕೊಂಡೆ ಅವರು ಮಾತನಾಡಿದ್ದಾರೆ ಪಾರ್ಲಿಮೆಂಟಲ್ಲಿ. 20-30 ನಿಮಿಷ ಅವ್ರಿಗೆ ಕೊಟ್ಟಂಥ ಟೈಮ್ನಲ್ಲಿ 28 ನಿಮಿಷ ಕೊಡೋ ಭಾಷೆ ಬಗ್ಗೆ, ಅದರ ಸಮೃದ್ಧಿ ಬಗ್ಗೆ, ಪ್ರಾಚೀನತೆ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ ಆಸ್ಕರ್ ಫರ್ನಾಂಡಿಸ್ನಿಂದ ಹಿಡಿದು BJP MP ಅಂದಿನ ಇವರು ಬಸವರಾಜ್ ಪಾಟೀಲ್ ಸೇಡಂ, ರಾಜಸ್ಥಾನದ MP ಕೂಡ ಸಪೋರ್ಟ್ ಮಾಡಿದ್ರು. ಆವಾಗ ಕೇಂದ್ರ ಸರ್ಕಾರ ಕಿರಣ್ ರಿಜಿಜು ಕೇಂದ್ರ ಸರ್ಕಾರದ ಪರವಾಗಿ ಹೇಳಿಕೆಯನ್ನು ಕೊಟ್ಟರು. ಏನು ಕೊಟ್ಟರು ಅಂತ ಹೇಳಿದ್ರೆ, ಜಸ್ಟಿಸ್ ಇದು ಡಾಕ್ಟರ್ ಸೀತಾಕಾಂತ್ ಮಹಾಪಾತ್ರ, ಪ್ರೊಫೆಸರ್ ಸೀತಾಕಾಂತ್ ಮಹಾಪಾತ್ರ ಕಮಿಷನ್ ರಿಪೋರ್ಟ್ ಪ್ರಕಾರ 38 ಭಾಷೆಗಳನ್ನು 8ನೇ ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಅದರಲ್ಲಿ ಕೊಡವ ಭಾಷೆ 19ನೇ ಪಟ್ಟಿಯಲ್ಲಿದೆ. ಸದ್ಯದಲ್ಲೇ ಮಾಡ್ತೀವಿ ಅಂತ ಇದು ಸಂವಿಧಾನದಲ್ಲಿ ಪಾರ್ಲಿಮೆಂಟಲ್ಲಿ ಡಾಕ್ಯುಮೆಂಟ್ ಆಗಿದೆ. ಇದು CNC ಸತ ಪ್ರಯತ್ನ ಮತ್ತು ಸಂವಿಧಾನದ 347-50 ವಿಧಿ ಪ್ರಕಾರ ಆಡಳಿತದಲ್ಲಿ ಮತ್ತು ಕರಿಕುಲಮಲ್ಲಿ ಕೂಡ ಸೇರಿಸಬೇಕಾಗಿದೆ. ಇದನ್ನು ಪ್ರಯತ್ನಪಟ್ಟಾಗ 8ನೇ ಶೆಡ್ಯೂಲ್ ಹಿಡಿದು ಈ ಎಲ್ಲ ವಿಚಾರದ ಬಗ್ಗೆ ನಾಚಪ್ಪ ಅಪಕ್ಕವಾಗಿ ಮಾತಾಡ್ತಾ ಇದ್ದಾನೆ, ಅವಸ್ತವಾಗಿ ಮಾತಾಡ್ತಾ ಇದ್ದಾರೆ. ಇಷ್ಟೊಂದು ಸಣ್ಣ ಭಾಷೆಗೆ ಏನು ಸ್ಕೂಲ್ ಮಾಡೋದು, ಇನ್ನೊಂದು ಮಾಡೋದು ಅಂತೆಲ್ಲ ಹೇಳಿದ್ರು. ಇವತ್ತೇನಾಗಿದೆ, ತುಳು ಭಾಷೆಯವರು PhD ಮಾಡೋದಕ್ಕೆ ವ್ಯವಸ್ಥೆ ಮಾಡಿಬಿಟ್ರು. ವೀರಪ್ಪ ಮೊಯ್ಲಿಯವರು ಅವರ ವಿಶೇಷ ಪ್ರಯತ್ನದಿಂದ ಕೊಡವ ತುಳು ಕೊಂಕಣಿ ಭಾಷೆಯ ಅಕಾಡೆಮಿ ಆಯಿತು. ಇವತ್ತು ಕೊಡವ ಆಕಾಶವಾಣಿ ಹೇಗೆ ಅದಕ್ಕೆ ಎಳ್ಳುನೀರನ್ನು ಬಿಟ್ಟಿದ್ದಾರೆ, ಎಕ್ಸ್ಕ್ಲೂಸಿವ್ ಕೊಡವ ಭಾಷೆ ಪ್ರಸಾರ ಆಗಬೇಕು ಅಂತ ಅದಕ್ಕೆ ಎಳ್ಳುನೀರು ಬಿಟ್ಟಿದ್ದಾರೋ ಅದೇ ರೀತಿ ಎಕ್ಸ್ಕ್ಲೂಸಿವ್ ಕೊಡವ ಟ್ರೈಬಲ್ಸ್ದು ಅಕಾಡೆಮಿ ಅಂತ ಹೇಳೋದನ್ನ ವೀರಪ್ಪ ಮೊಯ್ಲಿಯವರ ಆದೇಶ ಇದ್ದಿದ್ದು, ಮೂಲ ಆದೇಶ. ಅದರ ಮೆಂಬರ್ಸು ಮತ್ತು ಕೊಡವ ಅಧ್ಯಕ್ಷರು ಕೊಡವ ಟ್ರೈಬ್ ಆಗಬೇಕು ಅಂತ. ಆದರೆ ಇವತ್ತು ರಾಜಕೀಯ ಪಿತೂರಿಯಿಂದ, ಲೆಫ್ಟ್ ರೈಟ್ದು ಕಿತಾಪತಿಯಿಂದ ಇವತ್ತೇನಾಗಿದೆ ಅಂತೇಳಿದ್ರೆ, ಯಾರ್ಯಾರು ಈಗ ಮೀನ್ಕಾಕ ಕೊಡವ ಭಾಷೆ ಮಾತಾಡ್ತಾನೆ ಅಂತೇಳಿದ್ರೆ, ಆ ಮೀನ್ಕಾಕನೂ ಮೆಂಬರೇ ಅಲ್ಲಿ. ನಾನು ಯಾರ್ಯಾರು ಅಂತ ಹೇಳೋದಿಲ್ಲ, ಇದು ಕೊಡವರಿಗಿರ್ತಕ್ಕಂಥ ಭಾಷಾ ಅಕಾಡೆಮಿ. ಅದನ್ನು ಹಾಳು ಮಾಡಿ ಹಾಕಿದರು, ಕೆಲವು ಸರ್ಪಸುತ್ತನ್ನು ಅದರಲ್ಲಿ ನಿರ್ಮಾಣ ಮಾಡಿದ್ರು. ನಮಗೆ ಎಲ್ಲೆಲ್ಲೂ ಅನ್ಯಾಯನೇ ಆಗ್ತಾ ಇದೆ. ನಮಗೆ ಏನಿದ್ರು ನಾವು ಭಿಕ್ಷೆ ಕೇಳಬೇಕು ಅಂತಾಗಿದೆ. ನಾನು ಪ್ರಬಲವಾಗಿ ಹೇಳ್ತಾ ಇದ್ದೀನಿ, ಕೊಡವ ಸಮುದಾಯ, ಕೊಡವ ಸಮುದಾಯ ಒಂಟಿಯಾಗಿ ಏನೇನು ಕೇಳಬಾರ್ದಂತ ಸೋನಿಯಾ ಗಾಂಧಿ ಹೇಳಲಿಲ್ಲ, ಇದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೇಳಲಿಲ್ಲ. ನೇರವಾಗಿ ಎಥ್ನೋಗ್ರಫಿಕ್ ಸ್ಟಡಿ ಮಾಡೋದಕ್ಕೆ ಅವರ ಏನಿದೆ ಪ್ರಾಚೀನತೆ ಇದೆ, ಅವರ ನಿಖರತೆ ಏನಿದೆ, ಅವರ ಸಂಸ್ಕೃತಿ ಸಂಸ್ಕಾರದ್ದು, ಅದನ್ನು ಅಳಿಲಿಕ್ಕೆ ಹೊರಟರು. ಅದರಿಂದ ನಾನು ನಮ್ಮ ಜನರಿಗೆ ಮೆಸೇಜ್ ಕೊಡ್ತಾ ಇದ್ದೀನಿ, ನಮ್ಮ ಭಾಷೆ ನಾವು ಸಂವಿಧಾನದ ಅಡಿಯಲ್ಲಿರೋದು, ಇನ್ನೊಬ್ಬರು ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಯಾರು ಅಧಿಕಾರ ಕೊಡಲಿಲ್ಲ. ನಾವು ಇವತ್ತು ಆತಂಕದಲ್ಲಿದ್ದೀವಿ, ಆತಂಕ ಬಂದಾಗ ನಾವು ರಕ್ಷಣೆಯನ್ನು ಪಡ್ಕೊಳ್ಳೋದು ನಮ್ಮ ಕೆಲಸ ಆಗಿದೆ, ಆಗಬೇಕು. ಅದಕ್ಕೋಸ್ಕರ ಹೋರಾಟ ನಡೆಸ್ತಾ ಇದ್ವಿ. ಇವತ್ತು ಶ್ರೀಲಂಕನ್ ಪಾರ್ಲಿಮೆಂಟಲ್ಲಿ 1956 ಸಿಂಹಳದ ಓನ್ಲಿ ಆ್ಯಕ್ಟ್ ಜಾರಿಗೆ ಬಂತು. ಬಿಲ್ ಪ್ಲೇಸ್ ಮಾಡಿದ್ರು ಸಿಂಹಳ ಸರ್ಕಾರ. ಆವಾಗ ತಮಿಳ್ ಪಾರ್ಲಿಮೆಂಟೇರಿಯನ್ ಕಾಲಿನ್ ಡಿ ಸಿಲ್ವಾ ಅವನು ಮಾತಾಡ್ತಾರೆ, ನೀವು ಇವತ್ತು 2 ಜನಾಂಗ 2 ಭಾಷೆ ಇರ್ತಕ್ಕಂಥ ಸಿಂಹಳದಲ್ಲಿ ಈ 2 ಭಾಷೆಗಳ ಆಧಾರದಲ್ಲಿ ದೇಶವನ್ನು ಛಿದ್ರ ಮಾಡೋದಕ್ಕೆ ಹೊರಟಿದ್ರಿ. ಒಂದು ಭಾಷೆ ಸಿಂಹಳದ ಓನ್ಲಿ ಆ್ಯಕ್ಟ್ ಬಿಲ್ಲನ್ನು ತಂದು ಪಾಸ್ ಮಾಡಿದ್ರೆ ನಾಳೆ ದೇಶ ಒಂದಾಗಿರ್ತಕ್ಕಂಥ ದೇಶ 2 ಆಗುತ್ತೆ. ಅದರ ಬದಲು ನೀವು ತಮಿಳು ಭಾಷೆಗೂ ಆದ್ಯತೆಯನ್ನು ಈಕ್ವಲ್ ಆಗಿ ಕೊಟ್ಟು ಆ ಬಿಲ್ ತಂದರೆ ದೇಶ 2 ಆಗಲಿಕ್ಕಿರೋದು 1 ಆಗ್ತದೆ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ, ಮೆಸೇಜ್ ಕೊಡ್ತಾ ಇದ್ದೀನಿ. ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಭಾಳ ಕ್ಲಿಯರ್ ಆಗಿರ್ತಾರೆ, ಈ ದೇಶಕ್ಕೆ ಬ್ರಿಟಿಷರು ಬೌಂಡ್ರಿ ಫಿಕ್ಸ್ ಮಾಡಿದ್ದು, ಇಲ್ಲದೆ ಹೋದರೆ
ಪಾಕಿಸ್ತಾನದ ಭಾಗ ಬಾಂಗ್ಲಾದ ಭಾಗವು ಸೇರಿದಂತೆ 600ಕ್ಕೂ ಅಧಿಕ ರಾಜಸತ್ತೆ ಸಂಸ್ಥಾನಗಳಿದ್ದವು. ಎಲ್ಲವೂ ಇಂಡಿಪೆಂಡೆಂಟ್ ನೇಷನ್ನೇ. ಇಂಡಿಪೆಂಡೆಂಟ್ ನೇಷನ್ ಇದ್ದಾಗೆ ಅವ್ರದ್ದೇ ಆರ್ಮಿ, ಅವ್ರದ್ದೇ ಅಂತ ಆಲೋಚನೆ, ಅವ್ರದ್ದೇ ಅಂತ ರಾಜಕೀಯ ವ್ಯವಸ್ಥೆ. ಆವಾಗ ಹೇಳ್ತಾರೆ ಇಟ್ ಈಸ್ ನಾಟ್ ಎ ನೇಷನ್, ಇಟ್ ಈಸ್ ಇನ್ ದ ಪ್ರೋಸೆಸ್ ಆಫ್ ಎಮರ್ಜಿಂಗ್ ಆಸ್ ಎ ನೇಷನ್ ಅನ್ಲೆಸ್ ವಿ ಟ್ರೀಟ್ ಈಚ್ ಆ್ಯಂಡ್ ಎವರಿ ಸೆಕ್ಷನ್ ಆ್ಯಂಡ್ ರೀಜನಲ್ ಎಥ್ನಿಕ್ ಗ್ರೂಪ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಗ್ರೂಪ್ ಈಕ್ವಲಿ. ದಿಸ್ ಕಂಟ್ರಿ ವಿಲ್ ಗೋಯಿಂಗ್ ಟು ಸ್ಪ್ಲಿಟ್ ಇನ್ ಟು ಪೀಸಸ್ ಅಂತ ಹೇಳ್ಕೊಂಡು ಇವತ್ತು ಕೊಡವರನ್ನು ಅದುಮಿ ದಮನ ಮಾಡಿ ದಮನ ಮಾಡಿದಷ್ಟು ಫೀನಿಕ್ಸ್ ಅಕ್ಕಿ ಥರ ಅಥವಾ ಗದ್ದೆಯಲ್ಲಿ ಮೊಳಕೆ ಬರೋದಕ್ಕೆ ಹೇಗೆ ಚೀಲದಲ್ಲಿ ಭತ್ತವನ್ನು ಕಟ್ಟಿ ಹಾಕಿದರೆ ಮೊಳಕೆ ಬರುತ್ತೋ ಅದೇ ರೀತಿ ನಮ್ಮ ಆಶೋತ್ತರ ಹೊರಗೆ ಬರುತ್ತೆ. ರಷ್ಯಾದ ಉದಾಹರಣೆ, ರಷ್ಯಾವನ್ನು 17ನೇ ಇಸ್ವಿಯಲ್ಲಿ ರಷ್ಯನ್ ಕ್ರಾಂತಿಯಲ್ಲಿ ಹೇಗೆ ಸಾವಿರಾರು ಭಾಷೆಗಳನ್ನು ಸಂಸ್ಕೃತಿಗಳನ್ನು ಅದರಲ್ಲಿ ಮೇಜರಾಗಿ 15 ಭಾಗವನ್ನು ಒಟ್ಟಿಟ್ಕೊಂಡು ಆ ಐರನ್ ಫಿಸ್ಟಲ್ಲಿ ಇಟ್ಕೊಂಡ್ರು. 90-91ನೇ ಇಸ್ವಿನಲ್ಲಿ ಗೋರ್ಬಚೇವ್ ಅಧಿಕಾರಕ್ಕೆ ಬಂದಾಗ ಅನಿವಾರ್ಯವಾಗಿ ಗ್ಲಾಸ್ನಾಸ್ಟ್ ಮತ್ತು ಪೆರಿಸ್ಟ್ರೋಯಿಕದ ಆಧಾರದಲ್ಲಿ ಅದು ಸ್ಪ್ಲಿಟ್ ಆಗಿ ರಷ್ಯನ್ ಫೆಡರೇಷನ್ ಅಂತ ಆಯಿತು. ಅದೇ ಪರಿಸ್ಥಿತಿ ಭಾರತದಲ್ಲೂ ಇದೆ. ನಾವು ಭಾರತದ ಅಖಂಡತೆಗೆ ಹಿಂದೆನೂ ಕಾಣಿಕೆ ಕೊಟ್ಟಿದ್ದೀವಿ, ಇವತ್ತು ಕಾಣಿಕೆ ಕೊಡ್ತೀವಿ. ಭಾರತದ ಅಖಂಡತೆ ಉಳಿಬೇಕು, ನಮ್ಮ ಸಂವಿಧಾನದ ಆಶಯ ಪರಿಪೂರ್ಣ ಆಗಬೇಕು ಅಂತ ಹೇಳಿಕೊಂಡೆ. ಇವತ್ತು ಕೊಡವ ಭಾಷೆಯನ್ನು ಸಂವಿಧಾನದ 8ನೇ ಶೆಡ್ಯೂಲಿಗೆ ಸೇರಿಸಬೇಕು, ಕೊಡವ ಯೂನಿವರ್ಸಿಟಿ ಆಗಬೇಕು, ಕೊಡವ ಭಾಷೆಯನ್ನು ಅಡ್ಮಿನಿಸ್ಟ್ರೇಷನಲ್ಲಿ ತರಬೇಕು, ವಿಲೇಜ್ ಮೂಲೆಯಿಂದ ಮರೆನಾಡು ಮೂಲೆಯಿಂದ ಪೂಕಳ ಮೂಲೆಯಿಂದ ಚಾಲವಾರ ಮೂಲೆಯಿಂದ ಮಲ್ಲೂರು ಮೂಲೆಯಿಂದ ನಲ್ಲೂರು ಮೂಲೆಯಿಂದ ಈ ಕಡೆ ನಾಲಡಿ ಮೂಲೆಯಿಂದ ಸೂರ್ಲಭಿ ಕುಂಬಾರಗಡಿಗೆ ಈ ಪ್ರದೇಶದಿಂದೆಲ್ಲ ಬರ್ತಾರಲ್ಲ, ಅವರಿಗೆ ಕೊಡವ ಭಾಷೆ ಬಿಟ್ಟರೆ ಯಾವ ಭಾಷೆಯೂ ಗೊತ್ತಿರೋದಿಲ್ಲ. ಅವರೆಲ್ಲರೂ ಸರ್ಕಾರಿ ಯಂತ್ರದ ಜೊತೆ ವ್ಯವಸ್ಥೆ ಮಾಡಬೇಕು. 1956ರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಟ್ರೈ ಲ್ಯಾಂಗ್ವೇಜ್ ಪಾಲಿಸಿನ ತಂದರು. ಈ ಸಂಬಂಧ ದೇಶಕ್ಕೊಂದು ಭಾಷೆ, ದೇಶದ ಭಾಷೆ, ರಾಜ್ಯದಲ್ಲಿ ಆಡಳಿತ ಭಾಷೆ ನಾವು ಕನ್ನಡ ಅಂತ ಕಲಿಬೇಕು. ನಮಗೆ ಹಿಂದಿ ಗೊತ್ತಿಲ್ಲದಿರೋದ್ರಿಂದ ಇಂಗ್ಲೀಷ್ ಮೂರನೇ ಭಾಷೆ, ಮದರ್ ಟಂಗ್ ಕೊಡವ ಆಗಬೇಕಿಲ್ಲಿ. ಇದು ನಮ್ಮ ಸಂವಿಧಾನದಲ್ಲೇ ಇದೆ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ರವಿವರ್ಮ ಕುಮಾರ್ ಅವರಿಗೆ ಚಾಟಿಯನ್ನು ಬೀಸಿದ್ದಾರೆ. ಲಿಂಗ್ವಿಸ್ಟಿಕ್ ಮೈನಾರಿಟಿಗಳೆಲ್ಲ ಇವತ್ತು ಇದು ನಮ್ಮ ಭಾಷೆಗೆ ಆದ್ಯತೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ವರೆಗೆ ಹೋದಾಗ ನೀವು ಹೇಳಬೇಕು ರಾಜ್ಯ ಸರ್ಕಾರ ತಾಯಿ ಕಲಿಸಿದ್ವು ಭಾಷೆ ಮಾತೃಭಾಷೆಯೋ ಅಲ್ಲ ಮಾಸ್ಟರ್ ಕಲಿಸಿದ್ವು ಅಂತ ಹೇಳ್ಕೊಂಡು ವ್ಯಾಖ್ಯಾನ ಮಾಡಿ ಅಂತ ಹೇಳ್ಕೊಂಡು ಅದರಿಂದ ನಮ್ಮ ಮಾತೃಭಾಷೆಗೆ ಆದ್ಯತೆ ಸಿಗ್ತದೆ. ನಾವೇನು ಹುಟ್ಟಾಕಿದ್ವಿ ಅದು ಅವಾಸ್ತವಿಕ ಅಂತ ಏನು ನಮ್ಮವರು ಕೂಡ ಹೇಳಿದ್ರು, ನಮ್ಮವ್ರ ಕೈಯಿಂದ ಹೇಳಿಸಿದ್ರು ಹೋಗಿ ಬೇರೆಯವರು. ಇವತ್ತು ಎಲ್ರಿಗೂ ಅರ್ಥ ಆಗಿದೆ ಮೋದಿಜಿಯವರು 5ನೇ ತರಗತಿಯಿಂದ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ವಿದ್ಯೆ ನಡಿಬೇಕು ಅಂತ ಹೇಳಿದ್ರು. ಮಾತೃಭಾಷೆ ಅಂತ ಹೇಳಿದ್ರೆ ಕನ್ನಡ ಅಲ್ಲ, ಕೊಡಗಿನಲ್ಲಿ ಕೊಡವ ತಕ್ಕ. ಇದಕ್ಕೆಲ್ಲಕ್ಕೂ ಆದ್ಯತೆ ಬರ್ತದೆ. ಇದನ್ನು ನಾವು ಕೇಳದೆ ಹೋದರೆ ಇದು ಮುಚ್ಚಿ ಹೋಗುತ್ತೆ. ಇವತ್ತೊಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಕಟ್ಟೆಯನ್ನು ಕಟ್ಟುತ್ತೆ, ಅಲ್ಲಿ ನೀರು ಶೇಖರಣೆ ಮಾಡಿ ನೀವು ಇಂಥ ಬೆಳೆಯನ್ನು ಬೆಳೆಸಬೇಕು ಅಂತ ಹೇಳ್ತಾರೆ. ಅಲ್ಲಿ ನಾಲೆ ಹೋಗ್ತಾಯಿದ್ರು ಕೂಡ ಕೆಲವರು ಅದನ್ನು ಏನೂ ಮಾಡದೆ ಹೋದರೆ ಅಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸಂವಿಧಾನದಲ್ಲಿ ಎಲ್ಲ ಆಯೋಗಗಳು, ಸಮಿತಿಗಳು ನಮ್ಮ ಜನರಿಗೆ ಪೂರಕವಾಗಿ ಬರ್ತಲೇ ಇರ್ತದೆ, ಅದನ್ನು ಸದುಪಯೋಗಪಡಿಸಬೇಕು. ನಮ್ಮ ಸಂವಿಧಾನ ಎಲ್ಲವನ್ನು ಹೇಳುತ್ತೆ. ಉದಾಹರಣೆಗೆ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಗೀರ್ ಫಾರೆಸ್ಟ್ ಮತ್ತು ಕಿನೌರ್ ಅಂತಕ್ಕಂಥ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದ ಕಿನೌರ್ ಅಂತಕ್ಕಂಥ ಪ್ರದೇಶದಲ್ಲಿ ಎರಡು ಜಾಗದಲ್ಲಿ ಒಬ್ಬ ಪ್ರಾಯಸ್ಥ ಇನ್ನೊಬ್ಬ ಸಾಧು, ಈ ಎರಡು ಸಾಧುಗಳ ಹಿತಾಸಕ್ತಿಗೋಸ್ಕರ ಬೂತನ್ನು ಬೇರೆ ಎಲೆಕ್ಟ್ರಲ್ ಬೂತನ್ನು ಇಟ್ಟಿದ್ದಾರೆ, ಎಷ್ಟೋ ಖರ್ಚು ಮಾಡಿ ಬೂತನ್ನು ಇಟ್ಟಿದ್ದಾರೆ. ಇವತ್ತು ಕೊಡವರ ಪ್ರತಿ 842 ಒಕ್ಕಗಳಲ್ಲಿ ಸರ್ಕಾರ ಎಲೆಕ್ಷನ್ ಬೂತನ್ನು ಇಟ್ಟರೆ ಜಾಗ್ರಫಿಕಲಿ ಐಸೋಲೇಟೆಡ್ ಏರಿಯಾ, ನಾವು ಅಲ್ಲೇ ಓಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. 100ಕ್ಕೆ 100 ಏನು ಅಮೆರಿಕದ ಪರಿಕಲ್ಪನೆ, ವಿಶ್ವಸಂಸ್ಥೆ ಪರಿಕಲ್ಪನೆ ಇದೆ, 100ಕ್ಕೆ 100 ಜನ ಓಟ್ ಹಾಕಬೇಕು ಅಂತ. ಕೊಡವರಲ್ಲಿ 100ಕ್ಕೆ 100 ಓಟ್ ಆಗ್ತದೆ. ಬೆಂಗಳೂರು ಡೆಲ್ಲಿಯಲ್ಲಿ ಇದ್ದವನು ಕೂಡ ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆ ಆ ಎಲೆಕ್ಷನ್ ಟೈಮಲ್ಲಿ ಆ ಐನ ಮನೆಯಲ್ಲಿ ಕೂರ್ತಾನೆ. ಆದರೆ ಇವತ್ತೇನಾಗಿದೆ ಅಂತೇಳಿದ್ರೆ ನಾಚಪ್ಪನ ಎಲ್ಲ ಈ ಹಕ್ಕನ್ನು ವಿರೋಧ ಮಾಡೋದು, ಆಮೇಲೆ ಯಾರು ಡೂಪ್ಲಿಕೇಟ್ ಐನ ಮನೆಯವರು ಮತ್ತೆ 1-2 ವರ್ಷ ಕಳೆದ ಮೇಲೆ ಅದನ್ನು ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮಗೆ ಜ್ಞಾನದ ಕೊರತೆ ಇರೋದರಿಂದ. ಯಾವುದೇ ಒಂದು ಭಾಷೆ, ಜಾರ್ಜ್ ಬರ್ನಾರ್ಡ್ ಶಾ ಏನು ಮಾತಾಡಿದ್ದಾರೆ ಅಂತೇಳಿದ್ರೆ, ಒಂದು ಜನಾಂಗದ ಭೂಮಿ ಮತ್ತು ಭಾಷೆ ಇದನ್ನು ಎರಡನ್ನು ಇಲ್ಲದೆ ಮಾಡಿದ್ರೆ ಆ ಜನಾಂಗ ಅಳಿದು ಹೋಗುತ್ತೆ ಅಂತ ಹೇಳ್ಕೊಂಡು ಇವತ್ತು ಕೊಡವರಿಗೆ ಯಾವುದೇ ಬಂದೂಕವನ್ನು ಇಡಬೇಕಾಗಿಲ್ಲ, ಕೊಡವನ್ನು ನಿರ್ಣಾಮ ಮಾಡೋದಕ್ಕೆ. ಇದು ಸರ್ಕಾರ ಗೊತ್ತಾಗಿದೆ, ಇವ್ರನ್ನ ಭಾಳ ಸೂಕ್ಷ್ಮವಾಗಿ ಇವ್ರನ್ನ ವಸಕಿ ಹಾಕಬೇಕು ಅಂತ ಹೇಳ್ಕೊಂಡು ಕೊಡವರ ಭೂಮಿಯ ಹಕ್ಕನ್ನು ನಿರಾಕರಣೆ ಮಾಡ್ತಾ ಆ ಜಮ್ಮ ಪಾಲು ಹಾಕಿದ್ರೆ 10 ಸೆಂಟ್ ಬರೋದಿಲ್ಲ,
ಇವತ್ತು ಮಹಿಳೆಯರು ಕೂಡ ಪಾಲಿರೋದ್ರಿಂದ ಅಕ್ಸಿಡೆಂಟ್ ಬರೋದಿಲ್ಲ. ಇದನ್ನು ದೊಡ್ಡದಾಗಿ ಬಿಂಬಿಸಿ ಏನೋ ಸಾವಿರಾರು ಎಕರೆ ಇದೆ ಅಂತ ತಿಳ್ಕೊಂಡು ನಮ್ಮ ಜನಸಂಖ್ಯೆಗೆ ಪಾಲಾಕಿದ್ರೆ ಅಕ್ಸಿಡೆಂಟ್ ಬರೋದಿಲ್ಲ. ಇದಕ್ಕೂ ಕೂಡ ಭದ್ರತೆ ಇಲ್ಲದೆ ಇದನ್ನು ಕಸಿದುಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಪೈಸಾರಿಂತ ಏನಿದೆ ಇದೆಲ್ಲವೂ ಕೂಡ ಕೊಡವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ಒಂದು ಪೈಸೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ಬ್ರಿಟಿಷ್ ಸರ್ಕಾರ ವಶಕ್ಕೆ ತಗೊಂಡಿದ್ದು. ಇದೆಲ್ಲವನ್ನು ಸರ್ಕಾರ ಕಬ್ಜಾ ಮಾಡುತ್ತೆ. ಅಲ್ಲಿ ಭೂಮಿ ಇಲ್ಲದಾಯಿತು, ನಮ್ಮ ಭಾಷೆಯನ್ನು ವಶಕ್ಕೆ ಹಾಕಿ ಇಲ್ಲಿ ಬೇರೆ ಯಾರ್ಯಾರದು ಭಾಷೆ ಇತ್ತು ತಿಳ್ಕೊಂಡು ಅದನ್ನು ತುರುಕ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಆ ಮೂಲಕ ಕೊಡವ ಸಮುದಾಯವನ್ನು ಇಲ್ಲದೆ ಮಾಡಿದರೆ ಮತ್ತು ಹಬ್ಬ ಹರಿದಿನಗಳು ಪುತ್ತರಿ ಕೈಲ್ಪೋದು ಇದಕ್ಕೆಲ್ಲ ಪುತ್ತರಿ ಚತ್ತೆ ಅಂತಿತ್ತು, ಕೈಲ್ಪೋದು ಅಂತಿತ್ತು. ಕೈಲ್ಪೋದಿಗೆ 10 ದಿನ ರಜೆ ಕೊಡ್ತಾಯಿದ್ರು, ಪುತ್ತರಿ ಚತ್ತೆ ಅಂತಿತ್ತು. ನಾವೆಲ್ಲ ಬಟ್ಟೆ ಖರೀದಿ ಮಾಡ್ತಾಯಿದ್ವಿ, ಮನೆಗೆ ವೈಟ್ ವಾಶ್ ಮಾಡ್ತಾಯಿದ್ವಿ, ಆ ಚತ್ತೆಯಲ್ಲಿ ಪುತ್ತರಿ ಕಳಂಜಿಯಿಂದ ಹಿಡಿದು ಎಲ್ಲವನ್ನು ಸಂಭ್ರಮದಿಂದ ಮಾಡ್ತಾಯಿದ್ವಿ. ಜಾರ್ಖಂಡ್ನಲ್ಲಿ ಇವತ್ತು ಟ್ರೈಬಲ್ ಫೆಸ್ಟಿವಲ್ ಇದೆ, ಟ್ರೈಬಲ್ ಚತ್ತೆ ಇದೆ, ಸ್ಯಾಂಡಿ ಇದೆ, ಅದೇ ಥರ ಇರಬೇಕಿತ್ತು. ಅದನ್ನೆಲ್ಲ ಮರೆ ಮಾಡಿ ದಸರಾ ಫೆಸ್ಟಿವಲ್ ಅಂತ ಮಾಡಿ ಕೊಡವರು ನಾಳೆ ಹಕ್ಕು ಕೇಳ್ತಾರೆ. ನಿಮಗೆ ಹಾಕ್ರಿ, ನಿಮಗೆ ಕೊಡವರಿಗೆ ಹಕ್ಕು ರಜಾ. ನೀವು ಪುತ್ತರಿ ಕೈಲ್ಪೋದನ್ನೆಲ್ಲ ಬಿಟ್ಟಿದ್ದೀರಿ, ದಸರಾ ನಮ್ಮ ಜೊತೆ ಆಗಿದ್ದೀರಿ, ನೀವು ಕೊಡವ ಭಾಷೆಯನ್ನು ಬಿಟ್ಟಿದ್ದೀರಿ ನಮ್ಮ ಜೊತೆ ಆಗಿದ್ದೀರಿ, ನೀವು ಕೊಡವರ ಡ್ರೆಸ್ಸನ್ನು ಬಿಟ್ಟಿದ್ದೀರಿ ನಮ್ಮ ಜೊತೆ ಆಗಿದ್ದೀರಿ, ಹೆಸರು ಕೂಡ ಈಗ ನೀವು ನಮ್ಮ ಥರನೇ ಆಗಿಬಿಟ್ಟಿದ್ದೀರಿ ಅಂತ ತಿಳ್ಕೊಂಡು ಹೇಳಿ ಹೇಳಿ ನಮ್ಮ ಎಲ್ಲ ಹಕ್ಕುತ್ತಾಯವನ್ನು ಕಲ್ಚರಲ್ ಸೈಡ್ ಅಂತ ಹೇಳೋದು, ಜಿನೋ ಸೈಡ್ ಅಂತ ಹೇಳ್ಕೊಂಡು ನಮಗೆ ಗುಂಡು ಹೊಡೆಯೋದೇ ನಮ್ಮನ್ನು ಕೊಂದಾಗ್ತಾರೆ. ಆ ಜನಾಂಗ ಇಲ್ಲ ಅಂತಾಯಿತು. ಇದು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಪಿತೂರಿ ನಡೀತಾ ಇದೆ. ಅದರಿಂದ ಆಳವಾಗಿ ಸಂಶೋಧನೆ ಮಾಡಿ ನಮ್ಮ ಹಕ್ಕಿದು, ಯಾರೂ ಭಿಕ್ಷೆ ಕೊಡಬೇಕಾಗಿಲ್ಲ. ಯಾವುದೋ ಸ್ವಾಮೀಜಿ ಹೇಳ್ತಾನೆ ಬೆಂಗಳೂರಿನಲ್ಲಿ ಕೂತ್ಕೊಂಡು, ಒಂದು ಸಮುದಾಯದ ಧ್ವನಿ ಭಾಳ ಪ್ರಬಲ ಆಗ್ತಾ ಇದೆ, ಹತ್ತಿಕ್ಕಬೇಕು ಅಂತ. ಇವರು ಮನುಷ್ಯ ವಿರೋಧಿಗಳು, ವಿಶ್ವಸಂಸ್ಥೆ ಚಾರ್ಟರ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ವಿರೋಧಿಗಳು. ಮೊನ್ನೆ ವಿಶ್ವನಾಥ್ ಸಾಯಿ ಅವರು ಬಂದು ಹೇಳಿದ್ರು, ಒಂದು ಸ್ವಾಮೀಜಿ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಸ್ವಾಮೀಜಿ ಇವರು ಏನು ಮಾಡ್ತಾ ಇರೋದು? ಇವರು ದೇಶದ ಅವರವರ ಜನಾಂಗದ ಹಿತಾಸಕ್ತಿ ಕಾಯೋದ್ರ ಜೊತೆ ಸಾಬಾಳ್ವೆ ಸಮಾನತೆಗೆ ಒತ್ತು ಕೊಡಬೇಕು. ಅದರ ಬದಲು ಈ ಜನಾಂಗವಿರಬಾರ್ದು ಅಂದರೆ ಕೊಡವ ಅಂತಕ್ಕಂಥ ಒಂದು ಸುಂದರ ಪುಷ್ಪ ಈ ಸುಂದರವಾದಂಥ ಭಾರತೀಯ ಹೂತೋಟದಲ್ಲಿ ಇರಬಾರ್ದು ಅಂತ ಹೇಳ್ಕೊಂಡು ಇವರು ಚಿಂತನೆ ಮಾಡ್ತಾ ಇಲ್ಲ. ಇದು ದ್ರೋಹ ಚಿಂತನೆಯ ಪ್ರತೀಕ ಇದು, ಇದು ಕ್ರೂರ ಆಲೋಚನೆ, ಕ್ರೂರ ಹುನ್ನಾರ, ಇದು ಅಮಾನವೀಯ ಕೃತ್ಯ, ಇದು ಕ್ರೌರಿಕ ಸಮ. ಟಿಪ್ಪು ನಮ್ಮನ್ನು ಕೊನೆಗಾಣಿಸಿದ್ರು ದೇವಟಪುರಂ ಹತ್ಯಾಕಾಂಡದಲ್ಲಿ. ಕೊಡಗಿನ ರಾಜ 201 ವರ್ಷ ಕಾಲ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿದ್ದವರು ಕ್ರೌರ್ಯ ಮಾಡಿ ಅತ್ಯಾಚಾರ ಮಾಡಿ ಒಳ್ಳೆಯ ಕುಟುಂಬದ ಹೆಣ್ಣು ಮಕ್ಕಳು ಸಿಗಲಿಲ್ಲ ಅಂತ ಹೇಳಿದ್ರೆ ಅವ್ರು ನಿರಾಕರಣೆ ಮಾಡೋದು ಅಂತ ಹೇಳಿದ್ರೆ ಆ ಕುಟುಂಬವನ್ನೇ ನಿರ್ಣಾಮ ಮಾಡಿದರು. ಟಿಪ್ಪು ಹತ್ಯಾಕಾಂಡಕ್ಕೆ ನಮ್ಮ ಡಾಕ್ಟರ್ ಐ ಎಂ ಮುತ್ತಣ್ಣವರು ಟಿಪ್ಪು ಎಕ್ಸ್ರೇಡ್ ಅಂತ ಬರೆದ್ರೆ, ಕೊಡಗು ರಾಜರ ಹತ್ಯಾಕಾಂಡಕ್ಕೆ ಮಾನ್ಯ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಪ್ರತಿಯೊಬ್ಬರು ಕೊಡವರು ಓದಬೇಕು, ಇಡೀ ದೇಶದ ಜನಕ್ಕೆ ಗೊತ್ತಾಗಬೇಕು ಆ ಕ್ರೌರ್ಯ. ಕ್ರೌರ್ಯದ ಅನಾವರಣ ಮಾಡಿದ್ದಾರೆ ಎಂ ಎಸ್ ಸತ್ಯವರವರು. ಅದನ್ನು ನಿರಂಕುಶ್ ಮತ್ತು ಅಂತಿಮ ರಾಜ ಅಂತೇಳ್ತಕ್ಕಂಥ ಇದನ್ನು ಯಾವುದು ಸೀರಿಯಲ್ ಮತ್ತು ಫಿಲ್ಮನ್ನು ಮಾಡಿದ್ರು. ಅದನ್ನು ಕೂಡ ತಡೆ ಮಾಡಿದ್ರು ಪ್ರಬಲ ಜನಾಂಗ. ಇವತ್ತು ಆ ಪ್ರಬಲ ಜನಾಂಗಕ್ಕೆ ಎಲ್ಲ ಹಾಕಬೇಕಂತೆ. ಇವತ್ತು ಟಿಪ್ಪು ಮಾಡಿದ ಕ್ರೌರ್ಯಕ್ಕೆ ಮುಸಲ್ಮಾನರ ಮತ್ತು ಪೈಗಂಬರ್ನ ಅಲ್ಲನನ್ನು ಕುರಾನನ್ನು ನಾವು ವಿರೋಧ ಮಾಡೋದಿಲ್ಲ, ಯಾವುದೇ ಜನಾಂಗವನ್ನು ಮನೆ ಮಾಡೋದಿಲ್ಲ, ನಾವು ಟಿಪ್ಪುವನ್ನು ಮಾತ್ರ. ಅದೇ ರೀತಿ ಇಲ್ಲಿ 200 ವರ್ಷಗಳ ಕಾಲ ನಮ್ಮನ್ನು ನಲಗಿಸಿದಂಥ ಕ್ರೌರ್ಯದ ಅಡಿಯಲ್ಲಿ ಆಡಳಿತ ಮಾಡಿದಂಥ ಟೈರೆಂಟ್ ರೂಲರ್ ಅವ್ರನ್ನ ಮಾತ್ರ ನಾವು ಆ ಕೆಳದಿ ರೂಲರ್ಸನ್ನು ಮಾತ್ರ ವಿರೋಧ ಮಾಡ್ತೀವಿ, ಆ ಸಮುದಾಯವನ್ನಲ್ಲ. ಆದರೆ ಈ ಎರಡು ಸಮುದಾಯಗಳಿಗೆ ಗೊತ್ತಿರಬೇಕು, ಅವರು ಇವರ ಆದರ್ಶ ಆಗಬಾರ್ದು. ಟಿಪ್ಪುವನ್ನು ಆರಾಧನೆ ಮಾಡುವವರಿಗೆ ಆದರ್ಶ ಆಗಬೇಕಾಗಿದ್ದು ಪೈಗಂಬರ್ ಅಲ್ಲ, ಕುರಾನ್ ಮತ್ತು ಸೂಫಿ ಸೈನ್ಸ್ ನಮ್ಮ ಶಿಶುನಾಳ ಶರೀಫ್ ಮತ್ತು ಇವರು ಸಂತ ಕಬೀರ್ ಆಗಬೇಕು. ಇವರಿಗೆ ಬಸವಣ್ಣ, ಚಿಕ್ಕವೀರ, ಇದು ಅಕ್ಕಮಾದೇವಿ ಮತ್ತು ಅಲ್ಲಮ ಪ್ರಭು, ರಾಣಿ ಚೆನ್ನಮ್ಮ ಆಗಬೇಕು, ಅವರು ಆದರ್ಶ ಆಗಬೇಕು. ಅವರೆಲ್ಲ ಸೇರಿ ಕೊಡವರಿಗೆ ಈ ಎರಡು ರಾಜಪರಿವಾರದಿಂದ ಆದಂಥ ಕ್ರೌರ್ಯಕ್ಕೆ ಅನ್ಯಾಯಕ್ಕೆ ಅವರು ಸಾಂತ್ವನ ಹೇಳಬೇಕು. ಅದರ ಬದಲು ಅವ್ರನ್ನ ಗ್ಲೋರಿಫೈ ಮಾಡೋದಲ್ಲ. ಇದನ್ನು ಯಾವುದೇ ಬಲಪ್ರಯೋಗ ಮಾಡಿದ್ರು ಕೂಡ ಸಿ ಎನ್ ಸಿಯ ಹೋರಾಟದಲ್ಲಿ ಈ ಯಾತನಾಮಯ ಅಧ್ಯಾಯ ಏನಿದೆ ಕೊಡವರಿಗೆ ಆಗಿದ್ದು ಕೊಡವರ ಬದುಕಿನಲ್ಲಿ, ಇದನ್ನು ಮರೆಸಲಿಕ್ಕೆ ಇವರು ಪ್ರಯತ್ನ ಪಟ್ಟರು ಕೂಡ ನಾವು ಮರೆಸಲಿಕ್ಕೆ ಹೋಗೋದಿಲ್ಲ. ಆದರೆ ನಾವು ಸೇಡು ತೀರಿಸೋದಿಲ್ಲ. ನಮಗೆ ವಿಶ್ವಸಂಸ್ಥೆಯ ಹೊಲೋಕಾಸ್ಟ್ ರಿಮೆಂಬರೆನ್ಸ್ ಲಿಸ್ಟ್ನಲ್ಲಿ ಇದು ಸೇರಬೇಕು. ಈ ಎರಡು ಕ್ರೌರ್ಯ ಸೇರಬೇಕು, ಎರಡು ಜಾಗದಲ್ಲಿ ಮಾನ್ಯುಮೆಂಟ್ ಆಗಬೇಕು, ಎರಡು ಜಾಗದಲ್ಲಿ ಮಾನ್ಯುಮೆಂಟ್ ಆಗಬೇಕು. ನಾವು ಇಲ್ಲಿ ಕೇಳ್ತಾ ಇರೋದು, ನಾವು ಕೇಳಬೇಕಾದ್ರೆ ದೇಶದ ಉದ್ದಗಲು ಕೇಳ್ಬೋದು, ಪ್ಯಾರಿಸ್ನಲ್ಲಿ, ಬರ್ಲಿನ್ನಲ್ಲಿ, ಇದರಲ್ಲಿ ಯಾವುದು ಸಿಂಗಾಪುರ್ನಲ್ಲಿ, ಮಲೇಷ್ಯಾದಲ್ಲಿ, ಹಾಂಗ್ಕಾಂಗ್ನಲ್ಲಿ, ಏಡನ್ನಲ್ಲಿ, ಆಫ್ರಿಕನ್ ಕಾಂಟಿನೆಂಟ್ನಲ್ಲಿ ಕೂಡ ಕೊಡವರಿಗೆ ಮಾನ್ಯುಮೆಂಟ್ ಮಾಡಿ ಅಂತ ಕೇಳಬೇಕು. ಹಾಗೆ ಇಲ್ಲಿ ತೆಲಂಗಾಣ ಕಮ್ಯುನಿಸ್ಟ್ ಚಳವಳಿ ಆದಾಗ ಚಕ್ಕೆರ ಮೊಣ್ಣಯ್ಯನವರಿಗೆ ಅಲ್ಲಿ ಸ್ಮಾರಕ ಮಾಡಿ ಅಂತ ಕೇಳಬೇಕು. ದೊಡ್ಡ ಪ್ರಬಲ ಹೋರಾಟ ಮಾಡಿದ್ದಾರೆ. ಮೊಣ್ಣಯ್ಯನವರ ಸಂತತಿ ಆಗಲಿ, ಮೊಣ್ಣಯ್ಯನವರ ಸಂತತಿ ಅವ್ರ ಫ್ಯಾಮಿಲಿ ಇರ್ಬೋದು, ಕೊಡವರೇ ಇರ್ಬೋದು, ನಾವಲ್ಲಿ ಸ್ಟೇಕ್ ಕ್ಲೈಮ್ ಮಾಡ್ತಾ ಇಲ್ಲ. ಇಲ್ಲಿ ಯಾರೋ ಬಂದುಬಿಟ್ಟು ಯಾರೋ ಜೊತೆ ಯುದ್ಧ ಮಾಡಿಬಿಟ್ರೆ ಇಲ್ಲಿ ಎಲ್ಲ ಬೇಕು ಅಂತ ಹೇಳ್ಕೊಂಡು ಕೇಳ್ತಾರಲ್ಲ. ಯಾಕಂದರೆ ನಾವು ಒಂದು ಪಾಪದ ಜನ, ಒಂದು ಮುಗ್ಧ ಜನ.
ಇದಕ್ಕೋಸ್ಕರ ಎಲ್ಲ ಥರದ ರೈಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಸಲು ಬಡ್ಡಿ ಚಕ್ರಬಡ್ಡಿಯಾಗಿ ನಮಗೆ ಜಿಯೋ ಪೊಲಿಟಿಕಲ್ ಅಟೋನಮಿ ನಮಗೆ ಕೊಡಬೇಕು. ನಮಗೆ ಕೊಡವಾಲ್ಯಾಂಡ್ ಜಿಯೋ ಪೊಲಿಟಿಕಲ್ ಅಟೋನಮಿ ಕರ್ನಾಟಕದ ಅಡಿಯಲ್ಲೇ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಆಬ್ಲಿಗೇಷನ್. ಎಸ್ ಟಿ ಟ್ಯಾಗನ್ನು ಕೊಡಬೇಕು ನಮಗೆ, ನಮ್ಮ ಲ್ಯಾಂಗ್ವೇಜನ್ನು 8th ಶೆಡ್ಯೂಲ್ ಸೇರಿಸಬೇಕು, ನಮ್ಮ ಲ್ಯಾಂಗ್ವೇಜನ್ನು 8th ಶೆಡ್ಯೂಲ್ ಸೇರಿಸಬೇಕು. ಕೊಡವ ತಕ್ಕನ್ನ ನಮ್ಮ ಸಮುದಾಯದ ಈ ಜಾನಪದ ಚಾರಿತ್ರಿಕ ಜಾನಪದ ಹಿನ್ನೆಲೆ ಏನಿದೆ, ನಮ್ಮ ನೃತ್ಯ, ನಮ್ಮ ಲಾವಣಿ, ನಮ್ಮ ಜೋಗುಳ ಹಾಡು, ನಮ್ಮ ಚಾವು ಪಾಟು ಏನಿದೆ, ಇದೆಲ್ಲವನ್ನು ಕೂಡ ವಿಶ್ವಸಂಸ್ಥೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟಿಗೆ ಸೇರಿಸಬೇಕು. ಇವತ್ತು ನೋಡಿ, ಮೃತ್ಯುಂಜಯ ಟೆಂಪಲ್ ಹಿಡಿದು ತಲಕಾವೇರಿವರೆಗೆ, ಒಂದು ಕಾಲದಲ್ಲಿ ತಲಕಾವೇರಿ ನಮಗೆ ಎರಡು ಹಸುಗಳನ್ನು ಮೇಯೋದು ಮಾತ್ರ ಗೊತ್ತಿತ್ತು. ಬೆಂಗ್ರಾಣ್ಣವರು ಇವತ್ತು ಕೂಡ ಹೇಳ್ತಾರೆ, ನಮಗೆ ಪಿಂಡವೇ ಇರಲಿಲ್ಲ, ಓಣಿ ಕೂಟು ಅಂತ ಹೇಳಿದ ಮೇಲೆ ಆಯಿತು, ಪೊಲಿಸಿಪಾಳದ ಮೇಲೆ ಆಯಿತು, ನಮ್ಮದು ಮುಗೀತು. ಇಂಥ ಪರಂಪರೆಯನ್ನು ಮುಚ್ಚೋದಕ್ಕೆ ಎಲ್ಲೆಲ್ಲಿ ಸ್ಟ್ರಕ್ಚರ್ ಮಾಡಿ ನಾವು ಆ ಜಲದೇವತೆಯನ್ನು ದೀಪೋತ್ಸವ ಪೂಜೆ ಮಾಡಿ ಒಂದು ರೌಂಡ್ ಬಂದು ಬರ್ತಾ ಇದ್ವಿ. ತೊಟ್ಟುಕುಂಜಿ ಪರಕೆ, ತಂಡು ಪರಕೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ವಿ, ಪಾಲು ಪರಕೆ ಅಂತ ಹೇಳ್ಕೊಂಡು ಅದೆಲ್ಲವನ್ನು ಸಮಾಪಿತ ಮಾಡಿದ್ರೆ, ಯಾಕೆ ಅಂತೇಳಿದ್ರೆ ಅದೆಲ್ಲ ಇದ್ದರೆ ವಿಶಿಷ್ಟ ಮತ್ತು ಅಪರೂಪವಾಗಿ ಕಾಣುತ್ತೆ, ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂಥ ಒಂದು ವ್ಯವಸ್ಥೆ ಕಾಣುತ್ತೆ. ಅದರ ಆಧಾರದಲ್ಲಿ ಎಷ್ಟು ಟ್ಯಾಗು ಸಿಗುತ್ತೆ, ಈ ಜನಾಂಗದ ಸಂಸ್ಕೃತಿಯನ್ನು ವಿಶ್ವಸಂಸ್ಥೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ನಲ್ಲಿ ಸೇರುತ್ತೆ. ಸೇರಬಾರದು ಅನ್ನೋದಕ್ಕೆ ಅನ್ನುವಂಥ ದುರುದ್ದೇಶದಿಂದ ಒಂದು ಕಂಬಳಿಯನ್ನು, ಬೇರೆ ಸಂಸ್ಕೃತಿಯ ಕಂಬಳಿಯನ್ನು ಮುಚ್ಚಿ ಈ ಸಮುದಾಯ ಇರಲಿಲ್ಲ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಕೊಟ್ಟಿದೆ. ಇನ್ನು ಕಂಬಳಿ ಮಾತ್ರ ಅಲ್ಲ, ಅದರ ಮೇಲೆ ಮಣ್ಣಾಕಿ ಕಲ್ಲಾಕಿ ಸೌಧವನ್ನು ಕಟ್ಟಿದರೆ ಇನ್ನು ಅದು ಇರೋದಿಲ್ಲ. ಈಗ ಕಂಬಳಿಯನ್ನು ತೆಗೆದು ಈ ಜಗತ್ತಿಗೆ ತೋರಿಸ್ತಕ್ಕಂಥ ಕೆಲಸವನ್ನು CNC ಮಾಡ್ತಾ ಇದೆ. ಇದು 100 ದಿವಸದಲ್ಲೇ ಆಗ್ಬೋದು, 100 ತಿಂಗಳೇ ಇಡ್ಬೋದು, 100 ವರ್ಷನೇ ಆಗ್ಬೋದು. ಈ ಮಣ್ಣನ್ನು ಪಕ್ವಗೊಳಿಸಿದ್ದೀವಿ, ಇದು ಆಗೇ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ, ಒಂದು ಟೈಮಲ್ಲಿ ಯಾವುದೇ ಹೋರಾಟವನ್ನು ಅಪಹಾಸ್ಯ ಮಾಡ್ತಾರೆ, ಅಲ್ಲಿಂದ ತಿರಸ್ಕಾರ ಮಾಡ್ತಾರೆ, ಅಲ್ಲಿಂದ ತಾತ್ಸಾರ ಮಾಡ್ತಾರೆ, ಅಲ್ಲಿಂದ ತೀವ್ರ ಪ್ರತಿರೋಧ ಒಡ್ತಾರೆ ಅಂತ ಹೇಳ್ಕೊಂಡು, ಆವಾಗ ನೀನು ಗೆದ್ದಿ ಅಂತೇಳಿ ಲೆಕ್ಕ ಇಟ್ಕೊ ಅಂತ ಹೇಳ್ಕೊಂಡು ಇವತ್ತು ತೀವ್ರ ಪ್ರತಿರೋಧವನ್ನು ನಮಗೆ ಒಡ್ತಾ ಇದ್ದಾರೆ. ಇದು ಗೆಲುವಿನ ಒಂದು ಹಂತಕ್ಕೆ ಬಂದಿದ್ವಿ, ನೆಕ್ಸ್ಟು ಅದನ್ನು ಸ್ವೀಕಾರ ಘಟ್ಟಕ್ಕೆ ಬರುತ್ತೆ. ಅಂಥ ದಿನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಮಹಾತ್ಮ ಗಾಂಧಿ ಹೇಳಿದಾಗೆ ನಾವು ರೆಸಿಸ್ಟೆನ್ಸ್ ವಿತೌಟ್ ವಯಲೆನ್ಸ್, ಪ್ರತಿರೋಧ ನಮ್ಮದು ಶಾಂತಿಯುತವಾಗಿ ನಡೆಯುತ್ತೆ. ಅದೇ ರೀತಿ ನಮ್ಮ ಈ ಕಾನ್ಫ್ರಂಟೇಷನ್ ಇದೆ, ಸಂಘರ್ಷ ವಿತೌಟ್ ಎನಿಮೀಸ್, ಶತ್ರುತ್ವ ಇಲ್ಲದಂಥ ಸಂಘರ್ಷ, ಮತ್ತು ನಮ್ಮ ಆಂದೋಲನ ಏನಿದೆ ಅದು ಗುರಿ ಮುಟ್ಟುವ ತನಕ, ವಿತೌಟ್ ಸಫರಿಂಗ್ಸ್ ದೇರ್ ಇಸ್ ನೋ ವಿಕ್ಟರಿ, ವಿತೌಟ್ ಸ್ಯಾಕ್ರಿಫೈಸ್ ದೇರ್ ಇಸ್ ನೋ ಫ್ರೀಡಮ್. ಇದು ತ್ಯಾಗದ ಮೂಲಕ ನಡೀತಂಥದ್ದು, ಯಾವುದೇ ಕಾಂಪ್ರಮೈಸ್ ಇಲ್ಲದೆ. ಕೊಡವ ಲ್ಯಾಂಡ್ ಅಟೋನಮಸ್ ರೀಜನ್ ಮತ್ತು ST ಟ್ಯಾಗನ್ನು ನಾವು ಪಡೆದೇ ಜಗತ್ತಿನ ಭೂಪಟದಲ್ಲಿ ಭಾರತದ ಒಳಗೆ ಅಖಂಡತೆಯ ಒಳಗೆ ಆ ಅಖಂಡತೆಗೆ ನಾವು ನಿಷ್ಠರಾಗಿ ಇಲ್ಲಿನ ಎಲ್ಲ ಪ್ರಧಾನ ಸಂಸ್ಕೃತಿಗೆ ನಿಷ್ಠರಾಗಿ ಸಾಬಾಳ್ವೆಯೊಂದಿಗೆ ಕೊಡವ ಲ್ಯಾಂಡ್ ಅಟೋನಮಸ್ ರೀಜನ್ ಪ್ಲಸ್ ಕೊಡವ ಸಮುದಾಯಕ್ಕೆ ನಮ್ಮ ಸೇಕ್ರೆಡ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನೇ ಗುರುಪೀಠ ಅಂತ ತಿಳ್ಕೊಂಡು, ಕುಲಗುರು, ರಾಜಗುರು, ಧರ್ಮಗುರು ಅಂತ ತಿಳ್ಕೊಂಡು ST ಟ್ಯಾಗನ್ನೇ ಪರಿಗಣನೆ ಮಾಡಿ ಅದನ್ನು ಸಾಧನೆ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಂಡು, ಈ ಮೆಸೇಜನ್ನು ನಾನು ಜಗತ್ತಿನ ಸಮುದಾಯಕ್ಕೆ, ಭಾರತೀಯ ಸಮುದಾಯಕ್ಕೆ, ವಿಶ್ವಸಂಸ್ಥೆಗೆ ಮತ್ತು ಇಂಡಿಯಾ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮೆಸೇಜನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಕೊಡವ ಸಮುದಾಯಕ್ಕೆ ಬುಡಕಟ್ಟು ಸ್ಥಾನಮಾನದ ಅಗತ್ಯತೆ ಏನಿದೆ, ಅದರ ಮಹತ್ವ ಏನಿದೆ, ಏಕಾಗಿ ಕೊಡವ ಸಮುದಾಯ ಇದಕ್ಕೆ ಅರ್ಹವಾಗಿದೆ ಅಂತ ಹೇಳೋದನ್ನು ವಿಸ್ತಾರವಾಗಿ CNC ಮುಖ್ಯಸ್ಥರಾಗಿರುವಂಥ ನಂದಿನೇರೌಂಡ NU ನಾಚಪ್ಪರವರು ಜನತೆ ಮುಂದೆ ಇಟ್ಟಿದ್ದಾರೆ. ಅವರಿಗೆ ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ ಮೂಲಕ ಅನುಮಾನಗಳು, ಗೊಂದಲಗಳಿರುವವರಿಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮದ ಮೂಲಕ ಅವರಿಗೆ ವಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆ ಈ ಸಂಪೂರ್ಣ ಕಾರ್ಯಕ್ರಮ ನೋಡಿದ ನಂತರ NU ನಾಚಪ್ಪರವರ ಬಗ್ಗೆ ಇದ್ದಂತಹ ಎಲ್ಲ ಭಾವನೆಗಳು ದೂರ ಆಗುತ್ತೆ, ಆಗಲೇಬೇಕಾಗುತ್ತೆ. ಒಂದು ಕೊಡಗಿನವರಿಗೆ ಅಥವಾ ಕೊಡಗಿಗೆ ಅಥವಾ ಕೊಡವರಿಗೆ ಒಂದು ವಿಶ್ವವಿದ್ಯಾನಿಲಯ ಕೊಡಬೇಕು ಅಂತ ಹೇಳುವ ಬೇಡಿಕೆ ನೀಡ್ತಾರೆ. ನಾನು ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಂತರ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಇವರೇ ಒಂದು ನಡೆದಾಡುವ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇದ್ದಾರೆ. ನಿಮಗೆ ಈ ಕಾರ್ಯಕ್ರಮವನ್ನು ಕಣ್ಣು ತೆರೆದು ನೋಡಿದಾಗ ಹೊಟ್ಟೆ ಕಿಚ್ಚು ಅಸೂಯೆ ಬಂದರೆ ಕಣ್ಣು ಮುಚ್ಚಿ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಕೇಳಿ. ಆವಾಗ ಕೊಡಗು, ಕೊಡಗಿನ ಜನ, ಕೊಡವರ ಏನೇನಕ್ಕೆ ಬೇಡಿಕೆಗಳಿದೆ ಅಂತ ಹೇಳೋದನ್ನು ನೀವು ಸಹ ಇದಕ್ಕೆ ಬೆಂಬಲವಾಗಿ ನೀಡ್ಬೋದು. ನಿಮಗೆ ಸ್ಪಷ್ಟವಾದ ಮನವರಿಕೆಯೂ ಸಹ ಆಗುತ್ತೆ. ನಾವು ಮತ್ತೊಂದು ಈ ಕಾರ್ಯಕ್ರಮದ ಕೊನೆಗೊಳಿಸುವ ಸಂದರ್ಭದಲ್ಲಿ ಹೇಳ್ತೀನಿ, ಭಾರತ ಬಹುಸಂಸ್ಕೃತಿಯ ದೇಶ. ಪ್ರತಿಯೊಂದು ಸಂಸ್ಕೃತಿ, ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಆಚಾರ ವಿಚಾರ ಉಳಿದ್ರೆ ಮಾತ್ರ ಭಾರತಕ್ಕೆ ಭಾರತದ ಮಹತ್ವ, ಮನ್ನಣೆ ಏನಿದೆ ಅದು ಉಳಿಯುವಂಥದ್ದು. ಒಂದು ಸಂಸ್ಕೃತಿ, ಒಂದು ಆಚಾರ ವಿಚಾರ ಇರುವಂಥದ್ದು ಸೀಮಿತವಾದಂತಹ ದೇಶ ಭಾರತ ಅಲ್ಲ. ಪ್ರತಿಯೊಂದು ಸಂಸ್ಕೃತಿಯನ್ನು, ಪ್ರತಿಯೊಂದು ಆಚಾರ ವಿಚಾರವನ್ನು, ಪದ್ಧತಿ ಪರಂಪರೆಯನ್ನು, ಜನಾಂಗವನ್ನು, ಜನರನ್ನು ಉಳಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಇದೆ. ಅವರೇ ಕಾರ್ಯಕ್ರಮದಲ್ಲಿ ಹೇಳಿದಂತೆ, ಒಂದು ಪ್ರದೇಶದಲ್ಲಿರುವಂಥ ಬಹುಸಂಖ್ಯಾತರು ಆ ಭಾಗದಲ್ಲಿರುವಂಥ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿ
ಆಗುತ್ತೆ. ಯಾವುದೋ ಒಂದು ಪ್ರದೇಶದಲ್ಲಿ ಅಲ್ಪಸಂಖ್ಯಾತರಾಗಿರೋರು ಇನ್ನೊಂದು ಪ್ರದೇಶದಲ್ಲಿ ಅವರು ಬಹುಸಂಖ್ಯಾತರಾಗಿರ್ತಾರೆ. ಒಂದು ಸಂಸ್ಕೃತಿ ಅವರು ಇನ್ನೊಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. 30 ವರ್ಷಗಳ ಸುದೀರ್ಘವಾದಂಥ ಒಂದು ಹೋರಾಟವನ್ನು ನಡೆಸ್ತಿರುವಂಥ ಒಬ್ಬ ವ್ಯಕ್ತಿ ಇನ್ನೊಂದು ಪ್ರದೇಶದಲ್ಲಿ ಇರಲಿಕ್ಕಿಲ್ಲ. ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಸಂಘಟನೆಯನ್ನು ರೂಪಿಸಿ ಅವರು ರಾಜಕೀಯವಾಗಿ ಸ್ಥಾನಮಾನ ಪಡೆದುಕೊಂಡು ಅವರು ಸ್ಥಳಾಂತರ ಆಗೋದು ಬದಲಾವಣೆ ಆಗುವಂಥದ್ದು ಸಹಜವಾಗಿರುವಂಥದ್ದು. ಒಂದು 10 ವರ್ಷ ವಿದ್ಯಾಭ್ಯಾಸಕ್ಕೆ ಹೋದಂಥ ಒಬ್ಬ ವ್ಯಕ್ತಿ ಅವರು ಮತಾಂತರವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಅವರು ತಮ್ಮ ವಿಚಾರಧಾರೆಯನ್ನು ಸಿದ್ಧಾಂತವನ್ನು ಬಿಟ್ಟು ಬದಲಾವಣೆ ಆಗ್ತಾರೆ. ಆದರೆ ಸುದೀರ್ಘ ಅವಧಿಯಲ್ಲಿ ಒಂದು ಜಿಲ್ಲೆಯಲ್ಲಿ 30 ವರ್ಷಗಳ ಕಾಲ ನಿರಂತರವಾಗಿ ಒಂದು ಹೋರಾಟವನ್ನು ಇಟ್ಟುಕೊಂಡು ತನ್ನ ಸ್ಪಷ್ಟವಾದ ಭವಿಷ್ಯದ ದೂರದೃಷ್ಟಿಯ ಚಿಂತನೆಯನ್ನು ಇಟ್ಟುಕೊಂಡು ನಿರಂತರವಾಗಿ ಅವರು ತಮ್ಮ ಪ್ರಯತ್ನವನ್ನು ಸತತ ಪ್ರಯತ್ನವನ್ನು ಮುಂದುವರಿಸ್ತಾ ಬಂದಿದ್ದಾರೆ. ಸಾಕಷ್ಟು ಬಾರಿ ವೈಯಕ್ತಿಕವಾಗಿ ಯಾರಾದರೂ ನಾಚಪ್ಪನವರ ಭೇಟಿ ಮಾಡಿದಾಗ ಅವರು ಕುಶಲೋಪರಿ ಸಹ ವಿಚಾರಿಸೋದಿಲ್ಲ. ಅವರು ತನ್ನ ಹೋರಾಟ ಏನಿದೆ ಅದೇ ಯೋಚನೆಯನ್ನು ನಿಷ್ಠೆಯಿಂದ 24 ಗಂಟೆಯು ಅದರೊಳಗೆ ಮುಳುಗಿರುವಂಥದ್ದು. ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಜ್ಞಾನವನ್ನು ಇಡೀ ವಿಶ್ವಾದ್ಯಂತ ನಡೀತಿರುವಂಥ ಎಲ್ಲ ವಿದ್ಯಮಾನಗಳ ಬಗ್ಗೆ ನಿರಂತರವಾಗಿ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಸುಲಭವಾಗಿ ಬರುವಂಥದ್ದಲ್ಲ, ಕೇವಲ ಓದಿನಿಂದ ಬರುವಂಥದ್ದಲ್ಲ, ಅದನ್ನು ಯೋಚನೆ ಮಾಡೋದು ಮನನ ಮಾಡೋದ್ರ ಮೂಲಕ ಬರುವಂಥದ್ದು. ಎಲ್ಲ ಉದಾಹರಣೆಯ ಮೂಲಕ ಕೊಡವರಿಗೆ ಏನಾಗಬೇಕು ಅಂತ ಹೇಳಿದ್ದಾರೆ. ಅಲ್ಪತೃಪ್ತಿಗೆ ಕೊಡವರು ತಮ್ಮನ್ನು ಇನ್ನೂ ಸಹ ಒಡ್ಕೊಳ್ಳುವ ಬದಲು ನಮ್ಮ ಜನಾಂಗ ಭವಿಷ್ಯವನ್ನು ಉಳಿಸಬೇಕು ಅಂತ ಹೇಳುವಂಥ ಒಂದು ಹಿತಾಸಕ್ತಿ ನಮ್ಮ ಸಮುದಾಯದಲ್ಲಿಯೂ ಬರಬೇಕಾಗುತ್ತೆ. ಏಕೆಂದರೆ ನಮ್ಮ ಹಿರಿಯರು ಸಹ ಭವಿಷ್ಯವನ್ನು ದೃಷ್ಟಿಯನ್ನು ಇಟ್ಟುಕೊಂಡು ದೇವರ ಹೆಸರಿನಲ್ಲಿ ದೇವರ ಕಾಡುಗಳನ್ನು ರಕ್ಷಣೆ ಮಾಡಿ ಅದು ಸುದೀರ್ಘ ಅವಧಿಗೆ ಇರಬೇಕು ಅಂತ ಹೇಳಿದರು. ನದಿಯನ್ನು ದೇವರ ಸ್ವರೂಪ ಕೊಟ್ಟು, ಕಾವೇರಿಯನ್ನು ರೂಪ ಇಲ್ಲದಂಥ ಒಂದು ನದಿಗೆ ಅದಕ್ಕೊಂದು ದೇವ ಸ್ವರೂಪ ಕೊಟ್ಟು ನದಿಯನ್ನು ಸಂರಕ್ಷಣೆ ಮಾಡುವ ಮಹತ್ವವನ್ನು ಹೇಳಿದರೆ ಆ ಎಲ್ಲರ ಹಿರಿಯರ ಏನು ದೂರದೃಷ್ಟಿಯ ಇತ್ತು, ವಿಜ್ಞಾನ ಬೆಳೆಯುವ ಮೊದಲೇ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥ ಮನಸ್ಥಿತಿ ಏನು ಕೊಡವ ಹಿರಿಯರಲ್ಲಿತ್ತು, ಆ ಎಲ್ಲವನ್ನು ತಿಳುವಳಿಕೆಯನ್ನು ಹೊಂದಿರುವಂಥ ನಾಚಪ್ಪರವರು ಈ ಕಾರ್ಯಕ್ರಮಗಳ ಮೂಲಕ ನೀಡಿದ್ದಾರೆ. ಮತ್ತೊಂದು ಕಾರ್ಯಕ್ರಮದ ಮೂಲಕ ಕೊಡಗು ಕೊಡವರ ಹಿತಾಸಕ್ತಿ ಎಲ್ಲವನ್ನು ಇಟ್ಟುಕೊಂಡು ನಾವು ಇನ್ನೊಂದು ಕಾರ್ಯಕ್ರಮದ ಮೂಲಕ ನಿಮಗೆ ಮುಂದೆ ಬರ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸುದೀರ್ಘವಾದ ಕಾರ್ಯಕ್ರಮಕ್ಕೆ ಮತ್ತು ನಿಮಗೆ ದ್ವೇಷ ಅಸೂಯೆ ಇಲ್ಲದಂಥ ಮುಕ್ತವಾದಂಥ ಅಭಿಪ್ರಾಯವನ್ನು ನಾವು ಸ್ವಾಗತಿಸ್ತೇವೆ ಅಂತ ಹೇಳ್ತಾ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂವಿಧಾನದ ಹಕ್ಕುಗಳನ್ನು ತಿಳ್ಕೊಂಡಂಥ ಕೆಲವೇ ಕೊಡವ ಪತ್ರಕರ್ತರಲ್ಲಿ ಮಾನ್ಯ ಕುಟ್ಟಪ್ಪನವರು ಕೂಡ ಒಬ್ಬರು. ಹಿಂದೆ ಗೌತಮ್ ಆಚಾರ್ಯರವರು ನನ್ನನ್ನು ಸಂದರ್ಶನ ಮಾಡಿದ್ದರು. ಅವರು ಹೇಳ್ತಾಯಿದ್ರು ಪ್ರತಿಯೊಂದು ಜನಾಂಗದ ಏಳಿಗೆಗೆ ಆ ಜನಾಂಗದ ಪತ್ರಕರ್ತರು ದುಡಿತಾರೆ. ಉತ್ತರಾಖಂಡ ಚಳವಳಿಯಲ್ಲಿ ಅಲ್ಲಿನ ಆ ಜನಾಂಗದ ಪತ್ರಕರ್ತರಿದ್ದರು, ಜಾರ್ಖಂಡಲ್ಲೂ ಅಷ್ಟೇ, ಇಲ್ಲಿ ಒಕ್ಕಲಿಗರ ಲಿಂಗಾಯತರ ಹೋರಾಟದಲ್ಲೂ ಕೂಡ ಆ ಪತ್ರಕರ್ತರು ಎಲ್ಲವನ್ನು ಮೀರಿ ಅದರ ಪರ ನಿಲ್ತಾರೆ ಅಂತ ತಿಳ್ಕೊಂಡು. ಅದೇ ರೀತಿ ಈಗ ಆ ಗೌತಮ್ ಆಚಯ್ಯ ನಮ್ಮ ಕುಟ್ಟಪ್ಪನವರು ಪೂಮಾಲೆ ಮಹೇಶ್ ಅವರು ಅದೆಲ್ಲವನ್ನು ಮೀರಿ ಆ ಜನಾಂಗ ಅನ್ನೋದು ನಮ್ಮ ಹಕ್ಕನ್ನು ಕೇಳೋದು ಅದು ಕಮ್ಯುನಲ್ಲ, ಅದು ನಮ್ಮ ಹಕ್ಕು, ಅದನ್ನು ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಅವರಿಗೆ ಈ ದೀರ್ಘವಾಗಿ ಸಂದರ್ಶನ ಮಾಡಿದ್ದಕ್ಕೆ ಅವ್ರು ನಾನು ಕೃತಜ್ಞತೆ ಹೇಳುತ್ತಾ ಈ ಹೋರಾಟ ಸಣ್ಣ ಸಮುದಾಯ ಇರ್ಬೋದು, ಲೆಸ್ಸರ್ ಬೀಯಿಂಗ್ ವಿಕ್ಟೋರಿಯಸ್ ಅಂತ ತಿಳ್ಕೊಂಡು ಒಂದು ಪ್ರತೀತಿ ಇದೆ. ಎರಡು ಉದಾಹರಣೆಯನ್ನು ಕೊಡ್ತೀನಿ. ಜೂಲಿಯಸ್ ಸೀಸರ್ ನೆವ್ಯೂ ಆಕ್ಟೇವಿಯನ್ ವಿರುದ್ಧ ಪವರ್ಫುಲ್ ರೋಮನ್ ಜನರಲ್ ಮಾರ್ಕ್ ಆಂಟೋನಿ ಯುದ್ಧ ಸಾರ್ತಾರೆ. ಅವರ ಕೈಯಲ್ಲಿ ಸಾಕಷ್ಟು ಸೈನ್ಯ ಇರ್ತದೆ, ಆದರೆ ಆ ಸತ್ಯ ಲೀಗಲ್ ಹೇರ್ ಅಂದರೆ ಲೆಜಿಟಮೇಟ್ ಸ್ಟೇಕ್ ಹೋಲ್ಡರ್ ಯಾರು, ಆಕ್ಟೇವಿಯನ್, ಅವ್ರು ಗೆಲ್ತಾರೆ. ಅದೇ ರೀತಿ ಮಹಾಭಾರತದಲ್ಲೂ ಅಷ್ಟೇ, 12 ಅಕ್ಷೋಹಿಣಿ ಸೈನ್ಯ ಕೌರವರ ಕೈಯಲ್ಲಿರುತ್ತೆ, ಆದರೆ ಪಾಂಡವರ ಕೈಯಲ್ಲಿ 5 ಅಕ್ಷೋಹಿಣಿ ಸೈನ್ಯ, ಬಟ್ ಸತ್ಯ ಗೆಲ್ಲುತ್ತೆ. ಅದೇ ರೀತಿ ನಮ್ಮ ಗೆಲುವು ಕೂಡ ಹಾಗೇ ಆಗುತ್ತೆ, ಟೈಮ್ ತಗೊಳುತ್ತೆ ಅಷ್ಟೇ. ನಾವು ಚಿಕ್ಕ ಕೂಟ ಅಂತ ಹೇಳ್ಕೊಂಡು ನಾವು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ, ಗಲಿಬಿಲಿ ಆಗುವಾಗಿಲ್ಲ, ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಮತ್ತು ನಮ್ಮ ಈ ಬುಡಕಟ್ಟು ಅಂದಾಗ ಆ ಸತ್ಯಾಂಶ ನಾವು ಅಲ್ಲಿ ಇಲ್ಲಿ ಹೋಗಿ ಬದಲಾಗಿರ್ಬೋದು. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದ ವಿರೋಧ ಪಕ್ಷದ ನಾಯಕ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ಹೇಳ್ಕೊಂಡು ಏನು ಗಡಿನಾಡ ಗಾಂಧಿ ಇದ್ದರು, ಅವರ ಮೊಮ್ಮಗ, ಅವ್ರನ್ನ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ BBC ಅವರು ಪ್ರಶ್ನೆ ಮಾಡ್ತಾರೆ, ನೀವು ಪಾಕಿಸ್ತಾನಿಯೋ ಮುಸ್ಲಿಮೋ ಅಥವಾ ಪಸ್ತೂನ್ ಅಂತ ಹೇಳ್ಕೊಂಡು ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು 70 ವರ್ಷದಿಂದ ಪಾಕಿಸ್ತಾನಿ, 1400 ವರ್ಷದಿಂದ ಮುಸಲ್ಮಾನ, ಆದರೆ 5000 ವರ್ಷದಿಂದ ನಾನು ಪಸ್ತೂನ್, ಅದೇ ಸತ್ಯ ಶಾಶ್ವತ ನಿತ್ಯ ನೂತನ ಅಂತ ಹೇಳ್ಕೊಂಡು ಕೊಡವ ಬಂಧುಗಳಿಗೆ, ಕೊಡವ ಬುಡಕಟ್ಟು ಬಂಧುಗಳಿಗೆ ನನ್ನ ರಕ್ತ ಸಂಬಂಧಿಗಳಿಗೆ ಹೇಳ್ತಾ ಇದ್ದೀನಿ. ನಾವು ಸಣ್ಣ ಸಮುದಾಯ ಇರ್ಬೋದು, ಎಲ್ಲ ರಾಜರು ಎಲ್ಲ ಆಡಳಿತಗಾರರು ಕರ್ನಾಟಕ ಇಂಡಿಯಾ ಅಂತ ರೂಲ್ ಮಾಡ್ತಾ ಇರ್ಬೋದು, ಆ ಇಂಡಿಯಾ ಕರ್ನಾಟಕಕ್ಕೆ ನಿಷ್ಠೆಯನ್ನು ಇಟ್ಕೊಂಡೆ, ಎಲಿಜೆನ್ಸ್ ಇಟ್ಕೊಂಡೆ ನಾವು ಕೊಡವ ಸಮುದಾಯ ಅದು ಪ್ಯಾರಾಮೌಂಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಮತ್ತು ಇವತ್ತು ಈ ದೇಶ ಈ
ಪ್ರಪಂಚದಲ್ಲಿ ಈ ದೇಶ ಅನ್ನೋದು ಲಾರ್ಜೆಸ್ಟ್ ಡೆಮೊಕ್ರೆಟಿಕ್ ನೇಷನ್, ಲಾರ್ಜೆಸ್ಟ್ ಎಥ್ನಿಕ್ ಡೈವರ್ಸಿಟಿ ಇರತಕ್ಕಂಥ ನೇಷನ್ ಈ ಇಂಡಿಯಾ ದೇಶದಲ್ಲಿ. ಇವತ್ತು ಕಳೆದ ಒಂದು ಪಾಲಿಸಿಯನ್ನೇ ಮಾಡಿದ್ದಾರೆ ಈ ದೇಶದ ಪಾಲಿಸಿ, ಡಿಕ್ಲೇರ್ಡ್ ಪಾಲಿಸಿ ಅಂತ ಹೇಳ್ಕೊಂಡು ಪ್ರಪಂಚದ ಬೇರೆ ಬೇರೆ ಕ್ರಾಂತಿಕಾರಕ ಹೋರಾಟಗಾರರಿರ್ಬೋದು, ಅದು ಉಗ್ರಗಾಮಿಗಳಿರ್ಬೋದು, ಸೌಮ್ಯವಾದಿಗಳಿರ್ಬೋದು, ಆ ಎಲ್ಲ ನಾಯಕರನ್ನು ಗೌರವಿಸ್ತಕ್ಕಂಥ ಮತ್ತು ಆ ಹೋರಾಟಕ್ಕೆ ಒತ್ತಾಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕ್ಯೂಬಾ ಹೋರಾಟಕ್ಕೆ, ವಿಯೆಟ್ನಾಂ ಹೋರಾಟಕ್ಕೆ, ಪ್ಯಾಲೆಸ್ತೇನ್ ಹೋರಾಟಕ್ಕೆ, ಈಸ್ಟ್ ತಿಮೋರ್ ಹೋರಾಟಕ್ಕೆ, ಮ್ಯಾನ್ಮಾರ್ ಹೋರಾಟಕ್ಕೆ, ಬಾಂಗ್ಲಾದೇಶ ಹೋರಾಟಕ್ಕೆ, ಟಿಬೆಟ್ ಹೋರಾಟಕ್ಕೆ, ಐರ್ಲೆಂಡ್ ಹೋರಾಟಕ್ಕೆ, ಈ ಕಡೆ ಬಲೂಚಿಸ್ತಾನ್ ಹೋರಾಟಕ್ಕೆ, ಉಯಿಗೂರ್ ಹೋರಾಟಕ್ಕೆ, ಶ್ರೀಲಂಕಾ ಹೋರಾಟಕ್ಕೆ ಭಾರತ ಸರ್ಕಾರ ಅಲ್ಲಿನ ರಾಷ್ಟ್ರಗಳನ್ನು ಎದುರಾಕೊಂಡು ಪೊಲಿಟಿಕಲ್ ಸಪೋರ್ಟ್, ಮಿಲಿಟರಿ ಸಪೋರ್ಟ್, ಫೈನಾನ್ಸಿಯಲ್ ಸಪೋರ್ಟ್, ಫಿಲಾಸಫಿಕಲ್ ಸಪೋರ್ಟ್, ಮೋರಲ್ ಸಪೋರ್ಟ್ ಮತ್ತು ರಾಜತಾಂತ್ರಿಕ ಬೆಂಬಲ, ಡಿಪ್ಲೊಮ್ಯಾಟಿಕ್ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಎಲ್ಲ ನಾಯಕರನ್ನು ಉಗ್ರಗಾಮಿಗಳು ಅಂತ ತಿಳ್ಕೊಂಡು ಆ ದೇಶ ಪಟ್ಟಿ ಮಾಡಿತ್ತು. ಕ್ಯೂಬಾದ ಫಿಡಲ್ ಕ್ಯಾಸ್ಟ್ರೊ, ಪ್ಯಾಲೆಸ್ತೀನ್ದ ಅರಾಫತ್, ಐರ್ಲೆಂಡ್ದ ಜೆರಿ ಆಡಮ್ಸ್, ಮ್ಯಾನ್ಮಾರ್ದ ಆ್ಯಂಗ್ಸನ್ ಸುಖಿ, ಬಾಂಗ್ಲಾದೇಶದ ಶೇಖ್ ಹಸೀನಾ ವಾಜೀದ್, ಚೈನಾದ ದಲೈಲಾಮ, ಈ ಕಡೆ ಉಯಿಗೂರ್ದು ದೋಲ್ಕನ್ ಹಿಸಾ, ಬಲೂಚಿಸ್ತಾನದ್ದು ಗ್ರಮ್ಡಾಗ್ ಬುಕ್ತಿ, ಇದು ವಿಯೆಟ್ನಾಮ್ದು ಓಚಿಮಿನ್, ಈ ಕಡೆ ಈಸ್ಟ್ ತಿಮೋರ್ದು ಜಾನಾನ ಗುಸ್ಮಾವ್, ಇವ್ರನ್ನೆಲ್ಲರನ್ನೂ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಇದು ಇಂಡಿಯಾ ಸರ್ಕಾರ ಅವರಿಗೆ ಮಾನ್ಯತೆಯನ್ನು ಕೊಟ್ಟಂಥ ಸರ್ಕಾರ. ಒಂದು ಹೆಜ್ಜೆ ಮುಂದೆ ಹೋಗಿ ಮ್ಯಾನ್ಮಾರ್ದು ಆ್ಯಂಗ್ಸನ್ ಸುಖಿ, ಬಾಂಗ್ಲಾದೇಶದ್ದು ಶೇಖ್ ಹಸೀನಾ ವಾಜೀದ್, ದಲೈಲಾಮ ಅವರಿಗೆ ಇಲ್ಲಿ ಪೊಲಿಟಿಕಲ್ ಅಸೀಲಂ ಕೊಟ್ಟಿತ್ತು. ಇತ್ತೀಚೆಗೆ ಮೋದಿ ಗೌರ್ಮೆಂಟ್ ಬಲೂಚಿಸ್ತಾನದ ಫ್ರೀಡಮ್ ಫೈಟರ್ದು ಮೊಮ್ಮಗ ಬ್ರಮ್ಡಾ ಬುಕ್ತಿ ಕೂಡ ಇಲ್ಲಿ ಅಕಾಮಡೇಷನ್ ಮಾಡಿದೆ. ಮುಂದೆ ಚೈನಾದ ಉಯಿಗೂರ್ ಲೀಡರ್ ದೋಲ್ಕನ್ ಇಸಾಕು ಕೂಡ ಇಲ್ಲಿ ಎಸಿಲಂ ಕೊಡೋದಕ್ಕೆ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿತ್ತು. ಇದೆಲ್ಲ ವ್ಯವಸ್ಥೆ ಇದೆ. ಅದೇ ರೀತಿ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಸುಮಾರು 70 ವರ್ಷಗಳಿಂದ 14 ರಾಷ್ಟ್ರಗಳಲ್ಲಿ ಕಾನ್ಸುಲೇಟ್ ಓಪನ್ ಮಾಡಿ ದೇಶದ ಸವರೆಂಟಿಗೆ ಸವಾಲು ಹಾಕಿದಂಥ ಆ ನಾಗಾ ಲೀಡರ್ಗಳನ್ನು ಐಜಾಕ್ ಮತ್ತು ಮೊಯ್ವಾ ಅವರನ್ನ ಇಂಡಿಯಾಕ್ಕೆ ಕರ್ಕೊಂಡು ಬಂದು 400 ಕ್ರಿಮಿನಲ್ ಕೇಸಸ್, ಮರ್ಡರ್ ಕೇಸ್, ಎಕ್ಸ್ಟ್ರಾರ್ಷನ್ ಕೇಸಸ್, ಅವರಿಗೆ ರಾಜಾತಿಥಿಯನ್ನು ಕೊಟ್ಟಿದೆ, ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದೆ. ಅವರ ಟ್ರೀಟ್ಮೆಂಟಿಗೆ ಕೂಡ ಹಾಸ್ಪಿಟ್ಲಲ್ಲಿ ಸರ್ಕಾರ ಖರ್ಚು ನೋಡ್ತಾ ಇದೆ. ಫೈನಲಿ ಶೇರ್ಡ್ ಸವರೆಂಟಿ ಅಂತ ಹೇಳ್ಕೊಂಡು ನಾಗಾ ಮತ್ತು ಇಂಡಿಯಾಕ್ಕೆ ಒಂದೇ ಬೇರೆ ಬೇರೆ ಸವರಿನ್ ರಾಷ್ಟ್ರ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂಥ ಒಂದು ಎಗ್ರಿಮೆಂಟಿಗೆ ಕೈ ಹಾಕಿರಬೇಕಾದ್ರೆ ಅಪ್ಪಟ ಭಾರತೀಯತೆಗೆ, ರಾಷ್ಟ್ರೀಯತೆಗೆ, ಆ ಪಾನ್ ಇಂಡಿಯನ್ ಅಪ್ರೋಚನ್ನು ಇಟ್ಟುಕೊಂಡು ದೇಶದ ಬಗ್ಗೆ ನಿರಂತರವಾಗಿ ಹಗಲು ರಾತ್ರಿ ಕಾಯ ವಾಚ ಮನಸ್ಸ, ಈ ಗಡಿಯಲ್ಲೇನಾದ್ರು ತೊಂದರೆ ಆದರೆ ಅದು ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಈ ಕೊಡವರು ಕಳಕಳಿ ವ್ಯಕ್ತಪಡಿಸ್ತಾರಲ್ಲ, ಇವರ ನೆಲೆ ಮತ್ತು ನೆಲ ಅಲ್ಲಾಡ್ತಾ ಇದೆ, ಇದಕ್ಕೆ ಸಂವಿಧಾನದ ಭದ್ರತೆಯನ್ನು ಕೊಡೋಣ ಅಂತ ಹೇಳ್ತಕ್ಕಂಥ ಕಿಂಚಿತ್ತು ಕಾಳಜಿ ಇಲ್ವಲ್ಲ, ಇದು ಅಮಾನವೀಯ ಮತ್ತು ಇದಕ್ಕೆ ರಾಷ್ಟ್ರದ್ರೋಹಿ ಕೃತ್ಯ ಅಂತ ಹೇಳಬೇಕಾಗ್ತದೆ. ನಾವು ಇದು ಪ್ರತಿಯೊಂದು ಪಕ್ಷಕ್ಕೆ, ರಾಜಕೀಯ ವ್ಯಕ್ತಿಗಳಿಗೆ ನಾವು ಹೇಳಬೇಕಾಗ್ತದೆ. ಇದನ್ನೆಲ್ಲ ಇಲ್ಲ, ನಾವು ಕೊಡವರ ಪರ ಇದ್ದೀವಿ, ಕೊಡವ ಫ್ರೆಂಡ್ಲಿ ಅಂತ ಹೇಳ್ಕೊಂಡು ಹೇಳ್ತಕ್ಕಂಥ ಒಂದು ಮೆಸೇಜನ್ನು ಕೂಡ ಇವತ್ತು ಕೊಡಬೇಕು. ಇದಕ್ಕೆಲ್ಲದಕ್ಕೂ ಕಾರಣೀಭೂತರಾದಂಥ ಶ್ರೀಮಾನ್ ಕುಟ್ಟಪ್ಪನವರು ಸುದೀರ್ಘವಾಗಿ 3 ಹತ್ರ ಹತ್ರ ನನ್ನ ಸಂದರ್ಶನ ಮಾಡಿದ್ದಾರೆ. ಅವರು ಸಮಾಜಕ್ಕೆ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ. ಅವರ ತಾಯಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದನ್ನು ಮುಗಿಸುವ ಮೊದಲು ಆ ತಾಯಿಗೆ ಆದ್ಯತೆ ಕೊಟ್ಟವರನ್ನು ಕೂಡ ನಾನು ಹೇಳಿಬಿಡ್ತೀನಿ. ಇವತ್ತು ತನ್ನ ಜನಾಂಗ ಅಂತ ಹೇಳಿದ್ರೆ ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ ಆ ಜನಾಂಗಕ್ಕೆ ಆದ್ಯತೆ ಕೊಟ್ಟವರು 4 ಜನ, ಒಂದು ಸಿದ್ದರಾಮಯ್ಯ, ಇನ್ನೊಂದು ದೇವೇಗೌಡರು, ಇನ್ನೊಂದು ನರೇಂದ್ರ ಮೋದಿ ಮತ್ತು ರಷ್ಯಾದ ಸ್ಟಾಲಿನ್. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಇಳಿಯುವ ಮೊದಲು ಅವರ ಜನಾಂಗವನ್ನು ಎಷ್ಟಿಗೆ ಸೇರಿಸೋದಕ್ಕೆ ಎಥ್ನೋಗ್ರಾಫಿಕ್ ಸ್ಟಡಿಗೆ 40 ಲಕ್ಷ ಹಣವನ್ನು ರಿಲೀಸ್ ಮಾಡಿ ಹೋಗ್ತಾರೆ, ಅದು ಗ್ರೇಟ್, ಅವರ ತಾಯಿಗೆ ಆದ್ಯತೆ ಕೊಡಬೇಕು. ಅದೇ ರೀತಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರ ಜನಾಂಗವನ್ನು OBCಗೆ ಸೇರಿಸ್ತಾರೆ. ಅವರು ಎಲ್ಲರ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಅವರ ಜನಾಂಗ ಅನ್ನೋದು ತಾಯಿ ಥರ, ಇದು ವಾಸ್ತವ, ರಿಯಾಲಿಟಿ. ನೆಕ್ಸ್ಟ್ ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆದಾಗ 2002 ಅವರ ಜನಾಂಗ ಇಲ್ಲಿನ ಗಾಣಿಗೆರೆ ಬೇರೆ, ಅಲ್ಲಿನ ಗಾಣಿಗೆರೆ ಬೇರೆ, ಅವರು ಶ್ರೀಮಂತರು, ಆಯಿಲ್ ರಿಫೈನರಿ ಇಟ್ಕೊಂಡಿದ್ದಾರೆ, ಅವ್ರನ್ನ OBCಗೆ ಪಟ್ಟಿಗೆ ಸೇರಿಸಿದ್ರು, ಇದು ತಾಯಿಗೆ ಕೊಟ್ಟಂಥ ಬೆಲೆ ಅವರು. ಅದೇ ರೀತಿ ರಷ್ಯಾದ ಸ್ಟಾಲಿನ್ ಇಡೀ ಜಗತ್ತೆಲ್ಲ ಒಂದೇ ಅಂತ ಹೇಳ್ಕೊಂಡು ಹೊರಟಂಥ ನಿರೀಶ್ವರವಾದವನ್ನು, ಕಮ್ಯುನಿಸಮನ್ನು ಪ್ರತಿಪಾದನೆ ಮಾಡಿದಂಥ ಸ್ಟಾಲಿನ್ ಕೂಡ ತಾನು ಜೀವ ಜನಾಂಗ, ತನ್ನ ಜನಾಂಗಕ್ಕೆ ಬೇರೆ ಜೀವ ಲ್ಯಾಂಡ್ ಇಸ್ರೇಲ್ ಇದ್ದರೂ ಕೂಡ ರಷ್ಯಾದಲ್ಲಿ ಅವರು ಅತಂತ್ರವರು, ಅಲ್ಪಸಂಖ್ಯಾತರು ತಿಳ್ಕೊಂಡು ಚೈನಾದ ಗಡಿಯಲ್ಲಿರ್ತಕ್ಕಂಥ ಸೌತ್ ಈಸ್ಟ್ ರಷ್ಯಾಕ್ಕೆ ಜೂ ಅಟೋನಮಸ್ ಹೋಬ್ಲಾಸ್ಟ್ ಅಂತ ತಿಳ್ಕೊಂಡು ಕೊಟ್ಟರು. ಬೈರೋಬಿಡ್ಜಾನ್ ಅಂತಕ್ಕಂಥ ಜಾಗವನ್ನು ಈಗ ಕೊಡವಾಲ್ಯಾಂಡ್ ಅಟೋನಮಸ್ ರೀಜನ್ ಏನು ಕೇಳ್ತಾ ಇದ್ವಿ ಅದನ್ನು ಅಲ್ಲಿ ಅವರು ಕಲ್ಪಿಸ್ತಾರೆ. ಅವರ ಭಾಷೆಯನ್ನು ಹೀಬ್ರು ಮತ್ತು ಇದ್ದೀಶಿಗೆ ಸಂವಿಧಾನ ಭದ್ರತೆ ಕೊಡ್ತಾರೆ. ಅದೇ ಪ್ರಕಾರ ಇವತ್ತು ಕುಟ್ಟಪ್ಪನವರು ನಾನು ಅಪ್ರೂಪಕ್ಕೆ ಕಾಣ್ತಾ ಇರೋದು
ತನ್ನ ಜನಾಂಗ ಅದ್ದಾಗ ಅವರು ಪತ್ರಕರ್ತರಾಗಿ ಇಡೀ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಈ ಸಮಾಜದ ಒಂದು ಮೂಲ ಭಾಗ ಈ ನೆಲದ ಈ ನೆಲೆಯ ತಾಯಿ ಬೇರಿದು ಕೊಡವರು ಅವರಿಗೆ ಸಂಕಷ್ಟದಿದ್ದಾಗ ಅವ್ರನ್ನ ಮೇಲೆ ಎತ್ತಲಿಕ್ಕೆ ಪೂರಕವಾದಂಥ ಹೋರಾಟ ಹಕ್ಕೊತ್ತಾಯ ನಡೀತಾ ಇರಬೇಕಾದ್ರೆ ಅದನ್ನು ಮಾನ್ಯ ಮಾಡಿ ಅದನ್ನು ಪ್ರಚುರಪಡಿಸ್ತಕ್ಕಂಥ ನನ್ನ ಭಾಳಷ್ಟು ಜವಾಬ್ದಾರಿ ಅಂತ ಹೇಳ್ಕೊಂಡು ಆ ಸಂವಿಧಾನಿಕ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದ್ದಾರೆ ಅವರಿಗೆ ನಾನು ಭಾಳ ಆಭಾರಿ ಆಗಿದ್ದೇನೆ ಅಂತ ಹೇಳ್ಕೊಂಡು ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅವರ ಆರೋಗ್ಯ ವೃದ್ಧಿ ಆಗಲಿ ಅವರ ಇನ್ನೂ ಎಸ್ ಎಸ್ ಕಂಡು ದೊಡ್ಡ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮ ಪ್ರಶಸ್ತಿ ಬರುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕೊಡವಾಲ್ಯಾಂಡ್, ಜೈ ಸಿ ಎನ್ ಸಿ, ಜೈ ಭಾರತ್. ಥ್ಯಾಂಕ್ ಯು.